ಕೇತೈತ್ರಿ ಬ್ರದರ್. ಕೇಳ್ತದ? ಸರಿ, ಓಕೆ ರೀ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ತಡವಾಗಿ ಪ್ರಾರಂಭ ಮಾಡೋದಕ್ಕೆ ಸ್ವಲ್ಪ ಕ್ಷಮೆಯನ್ನ ಕೇಳ್ಕೋತೀನಿ. ಈ ದಿನದಲ್ಲೂ ತಂದೆಯ ದೇವರ ಕೃಪೆಯಿಂದ ಸಹೋದರ ಸಹೋದರರಾಗಿ ದೇವರ ಮಕ್ಕಳಾಗಿ ನಾವು ಸೇರೋದಿಕ್ಕೆ ತಂದೆಯ ದೇವರು ಒಂದು ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟು ಆತನ ವಾಕ್ಯದಿಂದ ಆತನ ಭಕ್ತರು ಬರೆದಿರುವ ಒಂದಷ್ಟು ವಿಷಯಗಳನ್ನ ನಾವು ಮೆಲುಕು ಹಾಕೋದಿಕ್ಕೆ ತಂದೆಯ ದೇವರು ಕೃಪೆ ಮಾಡಿದ್ದಾರೆ. ಅದಕ್ಕೂ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಿ ನಾವು ಈ ಒಂದು ಪಾಠದೊಳಗೆ ನಾವು ಹೋಗೋಣ. ಸಹೋದರ ಸಹೋದರರೇ, ಈ ದಿನದಲ್ಲೂ ನಾವು ದಾವಿದನ ಜೀವನ ಚರಿತ್ರೆಯಲ್ಲಿ ದಾವಿದನ ಒಂದು ವಿಷಯವಾಗಿ ಅವರ ಜೀವನದಲ್ಲಿ ಬಾಲ್ಯದಿಂದ ಅವರು ಅರಸನಾದ ನಂತರ ಅದಾದ ನಂತರ ಆತನ ಮಗನ ಮೂಲಕ ಅವರಿಗೆ ಬಂದಂತ ಸಂಕಷ್ಟಗಳು, ಆ ಮಗನ ಸಾವು, ಇದೆಲ್ಲ ನಾವು ಅವ್ರ ಜೀವನದಲ್ಲಿ ಇಷ್ಟ ತನಕ ನಾವು ನೋಡ್ಕೊ ಬಂದಿದ್ದೀವಿ. ಈಗ ದಾವಿದನ ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಅವರು ಅನುಭವದ ಮೂಲಕ ಅವರು ದೇವರಿಗೆ ತುಂಬಾ ಒಂದು ದೇವರ ಮೇಲೆ ಆತನಿಗಿದ್ದ ಒಂದು ಗೌರವ, ಆತನ ಮೇಲೆ ದೇವರ ಮೇಲೆ ಆತನಿಗಿದ್ದ ಪ್ರೀತಿ ಬಂದು ನಾವು ಬಾಲ್ಯದಿಂದಲೇ ನೋಡ್ಕೊ ಬರುವಾಗ ಅದು ಕ್ರಮೇಣ ಅದು ಯಾವಾಗ್ಲೂ ಅವರಲ್ಲಿ ಕೊರತೆ ಅನ್ನೋದು ಇರ್ತಾ ಇರ್ಲಿಲ್ಲ, ಅದು ಬೆಳಿತಾನೆ ಬಂತು. ಸೊ ಆ ರೀತಿಯಲ್ಲಿ ಬೆಳಿತಾನೆ ಬಂದ್ರು ಅವರು ವಯಸ್ಸು ಆಗ್ತಾ ಆಗ್ತಾ ಆ ರಾಜನ ಆ ಅರಸನ ಒಂದು ಪದವಿಯಲ್ಲಿ ಅವರು ಇರುವಾಗ ಸಹೋದರ ಸಹೋದರರೇ, ಅವರಿಗೆ ಅನೇಕ ಅನುಭವಗಳು, ಅಪ್ಸಲೋಮ ಘಟನೆಯಲ್ಲಿ ಅನುಭವ ನೋಡಿದ್ವಿ. ಸೊ ಈ ರೀತಿ ನಾನಾ ಅನುಭವಗಳನ್ನ ಪಡ್ಕೊಂಡು ಅವರು ಒಂದು ಪ್ರಬುದ್ಧತೆಯನ್ನ ಹೊಂದುತ್ತಾ ಬರ್ತಾ ಇದ್ರು ಅಂತ ನಾವು ನೋಡ್ತೀವಿ. ಆ ರೀತಿಯಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಆ ಪ್ರಬುದ್ಧತೆಯನ್ನ ಹೊಂದಿದ ವ್ಯಕ್ತಿ ತಂದೆಯ ದೇವರ ಮೇಲೆ ಆತನಿಗಿದ್ದ ಒಂದು ಅಪಾರವಾದ ಪ್ರೀತಿ ಇನ್ನ ಹೆಚ್ಚಾಗ್ತಾನೆ ಬಂತು. ಯಾಕಂದ್ರೆ ದೇವರು ಆತನನ್ನ ಆ ರೀತಿಯ ಒಂದು ಅನುಭವದಲ್ಲಿ ಕರೆದೊಯ್ದು ಆತನಿಗೆ ಅವರು ಜೊತೆ ಇದ್ದು ಅವನಿಗೆ ಎಲ್ಲಾ ಸಹಾಯವನ್ನ ಮಾಡಿದ್ದ ಒಂದು ವಿಷಯವನ್ನು ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ಕಾರ್ಯಗಳನ್ನ ನಾವು ಗಮನಿಸಿದಾಗ ಈ ದಿನದಲ್ಲೂ ನಾವು ಏನು ವಿಷಯವಾಗಿ ಒಂದಷ್ಟು ಕಾಲ ಸಮಯ ನಾವು ಗಮನ ಕೊಡೋಣ ಅಂದ್ರೆ, ದಾವಿದನಿಗೆ ದೇವರ ಮನೆಯ ಮೇಲೆ ಇದ್ದ ಪ್ರೀತಿ, ದಾವಿದನಿಗೆ ದೇವರ ಮನೆಯ ಮೇಲಿದ್ದ ಪ್ರೀತಿ ಅಂತ ಹೇಳ್ಬೇಕಾದ್ರೆ, ದಾವಿದನಿಗೆ ದೇವರಿಗೋಸ್ಕರ ಒಂದು ಮನೆಯನ್ನ ಕಟ್ಟಬೇಕು ಅಥವಾ ಆಲಯವನ್ನ ಕಟ್ಟಬೇಕು ಅನ್ನೋದು ಅವರಿಗೆ ತುಂಬಾ ಒಂದು ಹುಮ್ಮಸ್ಸು ಅಥವಾ ಅವರಿಗೆ ತುಂಬಾನೇ ಒಂದು ಅದರ ಮೇಲೆ ಒಂದು ಬಯಕೆ ಇತ್ತು. ಸೊ ಆ ರೀತಿಯ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಆ ಆಲಯವನ್ನ ಅಥವಾ ದೇವರ ಮನೆಯನ್ನ ಕಟ್ಟುವ ವಿಷಯವನ್ನ ಅವರು ಸತತವಾಗಿ ಅವರ ಜೀವನದಲ್ಲಿ ಅದನ್ನ ಯಾವಾಗ್ಲೂ ನೆನೆಸ್ತಾನೆ ಬಂದ್ರು. ಒಂದು ಹಂತಕ್ಕೆ ಬಂದಾಗ ದೇವರು ಆ ಆಲಯವನ್ನ ಕಟ್ಟೋದಿಕ್ಕೆ ಆತನಿಗೆ ಅನುಮತಿ ಇಲ್ಲ ಅಂತ ಅವರು ಗೊತ್ತಾದಾಗ ಆ ಆಲಯಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ಅವರು ತಯಾರಿ ಮಾಡ್ತಾ ಇದ್ರು ಅಂತಾನು ನಮ್ಗೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ಸಹೋದರ ಸಹೋದರರೇ. ಸೊ ಈಗ ನಾವು ಯಾವ ಒಂದು ದಾವಿದನ ಜೀವನದಲ್ಲಿ ಯಾವ ಹಂತದಲ್ಲಿ ಇದೀವಿ ಅಂದ್ರೆ, ದಾವಿದನು ನಾವು ಕಳೆದ ಪಾಠ ನೋಡಿದಾಗ ಅಬ್ಸಲೋಮ್ ಸತ್ತ ನಂತರ ದಾವಿದನು ಜೆರುಸಲೇಮಿಗೆ ತನ್ನ ಸ್ವಂತ ಜನರಿಂದ ಕರೆಯಲ್ಪಟ್ಟು ಅವರು ಮತ್ತೆ ಯೆರೂಸಲೇಮ್ಗೆ ಹಿಂದಿರುಗುವ ಒಂದು ವಿಷಯನೇ ಈ ದಿನದಲ್ಲೂ ಕೂಡ ನಾವು ನೋಡ್ತೀವಿ. ಆ ಹಿಂದಿರುಗಿದ ನಂತರ ನಡೆದ ಘಟನೆಗಳ ಒಂದಷ್ಟು ಸಾರಾಂಶ, ಆ ಘಟನೆಗಳು ನಡೆದ ನಂತರ ಸಾಲಮೂನನಿಗೆ ಅವರು ಕೊಟ್ಟಂತ ಸಲಹೆಗಳು,
ಅದು ಮಾತ್ರವಲ್ಲ, ಸಾಲಮೋನನಿಗೆ ಅವರು ದೇವರಲ್ಲಿ ಬೇಡಿಕೊಂಡಿರೋ ವಿಷಯ ಇದೆಲ್ಲಾನು ಇವತ್ತು ವಚನದಲ್ಲಿ ನಾವು ನೋಡೋಣ. ಈ ಒಂದು ಪಾಠಕ್ಕೆ ಆಧಾರ ವಚನವಾಗಿ ನಮಗೆ ಒಂದು ಮೂರು ವಿಷಯಗಳನ್ನ ನಾವು ಈ ಪಾಠದ ನಂತರ ಒಂದು ಸಂಪೂರ್ಣವಾಗಿ ಆ ಅಧ್ಯಾಯಗಳನ್ನ ಓದಿದ್ರೆ ಇನ್ನ ನಮ್ಗೆ ತುಂಬಾ ಒಂದು ಯೂಸ್ಫುಲ್ ಆಗಿರ್ತದೆ ಸಹೋದರ ಸಹೋದರರೇ. ಏನಂತ ನೋಡ್ಬೇಕಾದ್ರೆ ಒಂದು ಪೂರ್ವೋತ್ತಾಂತರ 22:6-16 ವಚನಗಳು, ಇದು ದಯವಿಟ್ಟು ಬರ್ಕೊಳ್ಳಿ ಅಥವಾ ಎಲ್ಲಾದ್ರೂ ನೀವು ಜ್ಞಾಪಕಕ್ಕೆ ಇಟ್ಕೊಳ್ಳಿ. ಒಂದು ಪೂರ್ವೋತ್ತಾಂತರ 22:6-16 ವಚನಗಳನ್ನ ನೀವು ಒಂದ್ಸರಿ ಓದ್ರಿ. ಅದಾದ ನಂತರ ಒಂದು ಅರಸರು 1 ಸಂಪೂರ್ಣವಾಗಿ ಓದ್ರಿ. 1 ಅದಾದ ನಂತರ ಕೀರ್ತನೆ 74, ಕೀರ್ತನೆ 74 ಕೂಡ ನಿಮ್ಮ ಒಂದು ಈ ಪಾಠ ಆದ ನಂತರ ನಿಮ್ಗೆ ಇನ್ನ ಅತಿ ಹೆಚ್ಚಾದ ಮಾಹಿತಿ ಸಿಗೋದು ಮಾತ್ರ ಅಲ್ಲ, ಅದು ಮಾತ್ರವಲ್ಲ ನಿಮ್ಗೆ ಈ ನಾವು ನೋಡಿದಂತ ವಿಷಯಗಳ ಒಂದು ಸಂಪೂರ್ಣತೆ ಸಿಗುವಂತದ್ದಾಗಿದೆ ಕೂಡ ನೋಡ್ಬೇಕು ಸಹೋದರ ಸಹೋದರನೇ. ಸಂಗಿರುವಾಗ ಈಗ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂತ ನೋಡ್ಬೇಕಾದ್ರೆ, ಈಗ ದಾವೀದನು ಯೆರೂಸಲೇಮಿಗೆ ಬರುವಂತ ಒಂದು ಸಮಯ, ಆ ಯೆರೂಸಲೇಮಿಗೆ ಬರುವಂತ ಸಮಯದಲ್ಲಿ ಯೆರೂಸಲೇಮು ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಅದು ಒಂದು ಅಲ್ಲೋಲ ಕಲ್ಲೋಲದ ಒಂದು ಪರಿಸ್ಥಿತಿಯಾಗಿತ್ತು. ಯಾಕಂದ್ರೆ ಅಬ್ಸಲೋಮು ನಾನಾ ರೀತಿಯ ಒಂದು ಗೊಂದಲಗಳನ್ನ ಮಾಡಿ ಜನರ ಮಧ್ಯದಲ್ಲಿ ಒಂದು ಸಮಾಧಾನ ಅಥವಾ ದೇವರ ವಿಷಯದಲ್ಲಿ ಅನೇಕ ಕಾರ್ಯಗಳನ್ನ ಮರೆತಿರುವ ಒಂದು ಸಂಗತಿಯಾಗಿತ್ತು. ಅಂತ ಸಮಯದಲ್ಲಿ ದಾವೀದನು ಈಗ ಯೆರೂಸಲೇಮಿಗೆ ಪ್ರವೇಶಿಸುವ ಒಂದು ವಿಷಯವನ್ನ ನೋಡ್ತೀವಿ. ಆ ರೀತಿ ಪ್ರವೇಶಿಸುವಾಗ ಅಲ್ಲಿ ಏನಪ್ಪ ಅಂತ ನೋಡ್ಬೇಕಾದ್ರೆ, ದಾವೀದನು ಮತ್ತೆ ದೇವರ ರಾಜ್ಯವನ್ನ ಅಥವಾ ದೇವರ ಒಂದು ರಾಜ್ಯವನ್ನ ಅಲ್ಲಿ ಕಟ್ಟೋದಿಕ್ಕೆ ಅವ್ರು ಪ್ರಯತ್ನ ಮಾಡುವಂತ ಒಂದು ಕಾರ್ಯ. ಆ ದೇವರ ರಾಜ್ಯ ಅಂತ ಹೇಳೋದಕ್ಕಿಂತ ದಾವೀದನು ಆತನ ರಾಜ್ಯಭಾರವನ್ನ ಮತ್ತೆ ಪ್ರಾರಂಭ ಮಾಡುವಂತ ಒಂದು ವಿಷಯ. ಇದು ನಾವು ಒಂದು ವಚನದ ಮೂಲಕ ಈ ಕಾರ್ಯವನ್ನ ನೋಡೋಣ. 2 Samuel 20:21 ವಚನವನ್ನ ಒಂದ್ಸರಿ ಓದೋಣ. ಸರಿ, ಓಕೆ. ಈ ವಚನ ಓದೋ ಮುಂಚೆ ಇನ್ನ ಒಂದಷ್ಟು ಕಾರ್ಯಗಳನ್ನ ಕೂಡ ನಾವು ನೋಡೋಣ. ಏನಂದ್ರೆ ಈ ಅಬ್ಸಲೋಮಿನ ಒಂದು ದೌರ್ಜನ್ಯ ಅಥವಾ ಅಬ್ಸಲೋಮಿನ ಒಂದು ಅಬ್ಸಲೋಮಿನ ಒಂದು ವಿಷಯ ನಡೆದು ಮುಗಿದ ನಂತರ ದಾವೀದನು ಯೆರೂಸಲೇಮಿಗೆ ಪ್ರವೇಶ ಕೊಡ್ತಾರೆ. ಆ ಪ್ರವೇಶ ಕೊಟ್ಟಾಗ ಅಲ್ಲಿ ಏನಾಗತ್ತೆ ಅಂದ್ರೆ, ಅಬ್ಸಲೋಮಿನ ತಮ್ಮ ಅಲ್ಲಿ ಈಗ ರಾಜನ್ ಅರಸನಾಗೋದಿಕ್ಕೆ ಅವನು ಒಂದು ಕುತಂತ್ರವನ್ನ ಒಂದು ರಚಿಸುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಇದೇ ಅಲ್ಲಿ ದಾವೀದನು ಯೆರೂಸಲೇಮಿಗೆ ಹಿಂದಿರುಗಿದಾಗ ಅಬ್ಸಲೋಮನ ಮಗ ಏನ್ರಿ ತಮ್ಮನಾದ ಅದೋನಿಜ ಅನ್ನುವ ಒಬ್ಬ ವ್ಯಕ್ತಿ, ಒಬ್ಬ ತಮ್ಮ ಈಗ ದಾವೀದನ ಮೇಲೆ ದಾಳಿ ಎತ್ತಿ ಅವನು ರಾಜ್ಯನಾಗೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದು 1 Samuel 20:1-53 ವಚನಗಳನ್ನ ನೀವು ಓದಿದಾಗ ಈ ಒಂದು ಸನ್ನಿವೇಶವು ನಮಗೆ ಸಿಗತ್ತೆ. 1 Samuel 20:1-53 ವಚನಗಳು, ಆಮೇಲೆ ನೀವು ಅದನ್ನ ನೀವು ಓದ್ರಿ ಕೂಲಂಕುಷವಾಗಿ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈಗ ದಾವೀದನಿಗೆ ಈ ವಿಚಾರ ಗೊತ್ತಾಗಲ್ಲ. ಆವಾಗ ಅಲ್ಲಿ ಏನಾಗತ್ತೆ ಅಂದ್ರೆ ನಾತಾನ್ ಮತ್ತೆ ಬೆತ್ಷೆಬ, ಸಲಮೂನನ ತಾಯಿ ಇಬ್ರು, ಅಲ್ಲಿ ನಾತಾನ್ ಬಂದು ತಾಯಿಗೆ ಹೇಳ್ತಾರೆ, ಈಗ ಇನ್ನೊಬ್ಬ ಈ ರಾಜ್ಯವನ್ನ ಆಳೋದಿಕ್ಕೆ ಉಟ್ಕೊಂಡಿದ್ದಾನೆ, ಈಗ ದಾವೀದನಿಗೆ ಇದು ಗೊತ್ತಿಲ್ಲ, ಇನ್ನೊಂದು ದಾಳಿ ನಡೆಯೋದಕ್ಕಿಂತ ಮುಂಚೆ ನೀನು ಅರಸನನ್ನ ಭೇಟಿಯಾಗಿ ಅರಸನು ನಿನಗೆ ಕೊಟ್ಟಂತ ವಾಗ್ದಾನವನ್ನ ಅಥವಾ
ಆ ಒಂದು ಪ್ರಾಮಿಸ್ನ ನೀನು ಅವ್ರಿಗೆ ತಿಳಿಸ್ಬೇಕು. ಏನು ಅಂದ್ರೆ, ಸೊಲೊಮೋನನ್ನ ಈ ರಾಜ್ಯಕ್ಕೆ ಅರಸನಾಗಿ ಮಾಡ್ತೀನಿ ಅಂತ ನಿನಗೆ ಒಂದು ಪ್ರಾಮಿಸ್ ನ ಮಾಡಿದ್ದಾರೆ, ಅದನ್ನ ನೀನು ಅವರಿಗೆ ಜ್ಞಾಪಿಸು ಅಂತ ಹೇಳಿ ಈ ವಿಷಯವನ್ನ ಹೇಳಿ ಕಳಿಸುವಾಗ ಅಲ್ಲಿ ನಡೆಯುವ ಘಟನೆಗಳನ್ನ ನೀವು 1 ರಿಂದ 53 ತನಕ ಓದ್ರಿ. ಅಲ್ಲಿ ಆವಾಗ ಸಾಲಮೋನನು ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ಅವರು ಇಮಿಡಿಯೇಟ್ ಆಗಿ ಸಾಲಮೋನನ್ನ ರಾಜನಾಗಿ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡುವಂತ ಒಂದು ವಿಷಯವಾಗಿದೆ ಅಂತ ನೋಡ್ತೀವಿ. ಸೊ ಇದು ದಾವಿದನ ಒಂದು ಇಷ್ಟ ಪ್ರಕಾರ ಮಾಡದ್ನ ಅಥವಾ ದೇವರ ಒಂದು ವಿಚಾರ, ದೇವರ ಒಂದು ಸಂಕಲ್ಪನ ಅಂತ ನೋಡುವಾಗ ಒಂದೆರಡು ವಚನಗಳನ್ನ ಓದೋಣ. 1 ಪೂರ್ವೋತ್ತಾಂತರ 22:9-10 ಒಂದು ಪೂರ್ವೋತ್ತಾಂತ 22:9-10 ಯಾರಾದ್ರೂ ಒಬ್ರು ಓದೋಣ. ನಿನಗೆ ಒಬ್ಬ ಮಗನು ಹುಟ್ಟುವನು, ಅವನು ಸಮಾಧಾನ ಪುರುಷನಾಗಿರುವನು. ನಾನು ಅವನ ಸುತ್ತಣ್ಣ ಎಲ್ಲಾ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು. ಅವನಿಗೆ ಸುಲೋಮಾನನೆಂಬ ಹೆಸರಿರುವುದು. ಅವನ ಕಾಲದಲ್ಲಿ ಇಸ್ರಾಯೇಲರಿಗೆ ಸಮಾಧಾನವನ್ನು ಸೌಭಾಗ್ಯವನ್ನು ದಯಪಾಲಿಸುವೆನು. ನೋಡ್ರಿ, ದೇವರು ಸೊಲೊಮೋನನಿಗೆ ಎಷ್ಟು ಒಂದು ಒಂದು ಈ ಒಂದು ಸಂಗತಿಯನ್ನ ಹೇಳ್ತಾರೆ ಅಂದ್ರೆ, ಸೊಲೊಮೋನನ ಹುಟ್ಟೋದಿಕ್ಕೆ ಮುಂಚೆನೆ ದೇವರು ದಾವಿದನಿಗೆ ಆಶ್ವಾಸನೆ ಮಾಡ್ತಾರೆ, ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ, ಅವನಿಗೆ ಸೊಲೊಮೋನನ ಅಂತ ಹೆಸರಿಡು, ಅವನು ರಾಜ್ಯವನ್ನ ಈ ಯೆರೂಸಲೇಮನ್ನ ಆಳ್ತಾನೆ ಅನ್ನುವ ಒಂದು ವಿಷಯವನ್ನ ಅಲ್ಲಿ ಹೇಳುವ ಒಂದು ಕಾರ್ಯವನ್ನ ನೋಡ್ತೀವಿ ಸಹೋದರ ಸಹೋದರರೇ. ಅದೇ 1 ಪೂರ್ವತಂತ್ರದಲ್ಲಿ 28:5-7 ಓದೋಣ. 1 ಪೂರ್ವತಂತ್ರ 28:5-7 ನನಗೆ ದಯಪಾಲಿಸಿದ ಅನೇಕ ಮಂದಿ ಮಕ್ಕಳಲ್ಲಿ ನನ್ನ ಮಗನಾದ ಸುಲೋಮಾನನನ್ನು ಯಹೋವನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂಳಿರಿಸುವುದಕ್ಕೋಸ್ಕರ ಆರಿಸಿಕೊಂಡನು. ಆತನು ನನಗೆ, ನಿನ್ನ ಮಗನಾದ ಸುಲೋಮಾನನೇ ನನ್ನ ಆಲಯವನ್ನು ಅದರ ಪ್ರಾಕಾರಗಳನ್ನು ಕಟ್ಟಿಸುವನು. ಅವನು ನನಗೆ ಮಗನಾಗಿರಬೇಕೆಂದು ಅವನನ್ನು ಆರಿಸಿಕೊಂಡಿದ್ದೇನೆ. ನಾನು ಅವನಿಗೆ ತಂದೆಯಾಗಿರುವನು. ಅವನು ಈಗಿನಂತೆ ಯಾವಾಗಲೂ ನನ್ನ ಆಜ್ಞೆ ವಿಧಿಗಳನ್ನು ಕೈಕೊಂಡು ನಡೆಯುವುದಾದರೆ ಅವನ ರಾಜ್ಯವನ್ನು ಸದಾಕಾಲವೂ ಸ್ಥಿರಪಡಿಸುವೆನೆಂದು ಹೇಳಿದ್ದಾನೆ. ನಿಮ್ಮ ದೇವರಾದ ಸಾಕ ಬ್ರದರ್, ಓದಿ ಸಿಸ್ಟರ್, ಆ 7 ನಿಮ್ಮ ತನಕ ಓದಿದ್ರಲ್ಲ. ಮುಗೀತು ಬ್ರದರ್. ಸರಿ ಸಿಸ್ಟರ್. ಸೊ ಇಲ್ಲಿ ನಾವು ಈ ವಚನಗಳನ್ನ ನೋಡುವಾಗ ದೇವರು ಯಾವಾಗ ದಾವಿದನಿಗೆ ಈ ಒಂದು ಆಶ್ವಾಸನೆಯನ್ನ ಕೊಟ್ರು, ಸೊಲೊಮೋನನು ಯಾವ ರೀತಿ ಅದನ್ನ ಜ್ಞಾಪಿಸ್ಕೊಂಡು ಆತನ ಹೆಂಡತಿಯಾದ ಬೆತ್ಷೆಬಾಳಿಗೆ ಈ ವಿಷಯವನ್ನ ಹೇಳಿದ್ದು, ಇದೆಲ್ಲ ನಾವು ನೋಡುವಾಗ ಈಗ ದಾವಿದನು ಸೊಲೊಮೋನನನ್ನ ರಾಜನಾಗಿ ಮಾಡೋದಿಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡಿ ಅಲ್ಲಿ ಯೆರೂಸಲೇಮಿನ ಜನರು ಅದನ್ನ ಆ ವಿಷಯಗಳನ್ನ ಸ್ವೀಕಾರ ಮಾಡೋದಿಕ್ಕೂ ಅಲ್ಲಿ ವಿಷಯಗಳನ್ನ ಮಾಡಿಕೊಟ್ಟಿದ್ದನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ನಾವೇನ್ ನೋಡ್ತೀವಿ ಅಂದ್ರೆ, ದಾವಿದನ ವಿಷಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ದಾವಿದನು ಈ ಒಂದು ವಿಷಯವನ್ನ ಮಾಡುವಾಗ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಯೆರೂಸಲೇಮು ತುಂಬಾನೇ ಒಂದು ಅಸಮಾಧಾನದ ಪರಿಸ್ಥಿತಿಯಲ್ಲಿ ಇತ್ತು. ಆತನ ಯೆರೂಸಲೇಮಿಗೆ ಸುತ್ತ ಇರುವ ಜನರು ಅಥವಾ ವೈರಿಗಳು ಆತನ ಮೇಲೆ ದಾಳಿ ಮಾಡಲು ಆ ಒಂದು ರಾಜ್ಯವನ್ನ ಆಕ್ರಮಣ ಮಾಡೋದಿಕ್ಕೆ ಅವ್ರು ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರರೇ. ಹಂಗಿರುವಾಗ ದಾವಿದನು ಎಲ್ಲರನ್ನು ಸೋಲಿಸಿ ಒಂದು ಸಮಾಧಾನದ ಪರಿಸ್ಥಿತಿಯನ್ನ ಅಲ್ಲಿ ಉಂಟು ಮಾಡೋದಿಕ್ಕೆ ತಂದೆಯಾದ ದೇವರ ಒಂದು ಕೃಪೆ ಆತನಿಗೆ ಅತಿ ಹೆಚ್ಚಾಗಿ ಅನುಗ್ರಹ ಕೊಟ್ಟು ದೇವರು ಕೊಟ್ಟಿದ್ರು ಅಂತಾನು ನೋಡ್ತೀವಿ. ಅದಾದ ನಂತರ ಸಹೋದರ ಸಹೋದರರಿಗೆ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ದಾವಿದನು ಈ ರೀತಿಯ ಒಂದು ಸಮಾಧಾನವನ್ನ
ಅಲ್ಲಿ ಇರುವಂತ ಎಲ್ರಿಗೂ ಕೊಟ್ಕೋ ಬಂದ ಅಲ್ಲಿ ಯೆರೂಸಲೇಮ್ ಜನಕ್ಕೆ ಕೊಟ್ಕೋ ಬಂದಾಗ ಈಗ ನೆಕ್ಸ್ಟ್ ದಾವಿದನ ಒಂದು ಮನಸ್ಸು ಯಾವ ರೀತಿ ಇತ್ತು ಅಂದ್ರೆ ಯೆರೂಸಲೇಮ್ ಜನರ ಒಂದು ಮನಸ್ಥಿತಿ ದೇವರಿಗೆ ದೇವರ ಮತ್ತು ದೇವರ ವಿಷಯಗಳನ್ನ ಮರೆತಿರುವ ಒಂದು ಕಾರ್ಯವನ್ನ ನೋಡ್ತಾರೆ. ಅದರಿಂದ ಈ ದಾವಿದನು ದೇವರ ವಿಚಾರವಾಗಿ ಜನರಲ್ಲಿ ಇನ್ನ ಅತಿ ಹೆಚ್ಚಾದ ಒಂದು ವೈರಾಗ್ಯ ಉಂಟಾಗಬೇಕು ಅಂತ ಹೇಳಿ ಅವರು ಈ ಒಂದು ವಿಷಯವನ್ನ ಮನಸ್ಸಲ್ಲಿಟ್ಟು ಅಲ್ಲಿ ಅವ್ರು ಪ್ರಾರಂಭ ಮಾಡುವ ಒಂದು ಕಾರ್ಯಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅಲ್ಲಿ ಈ ದೇವಾಲಯವನ್ನ ಕಟ್ಟೋದಕ್ಕೆ ಅವರು ಎಲ್ಲಾ ತಯಾರಿಗಳನ್ನ ಮಾಡಿ ಅದಕ್ಕೆ ದೇವಾಲಯಕ್ಕೆ ಬೇಕಾಗಿರುವ ಎಲ್ಲಾ ವಿಷಯಗಳನ್ನ ಅವರು ಹಂತ ಹಂತವಾಗಿ ರೆಡಿ ಮಾಡಿದ ತಯಾರಿ ಮಾಡಿದ್ದನ್ನ ನೋಡ್ತೀವಿ. ಅದೇ ರೀತಿಯಲ್ಲಿ ಜನರಲ್ಲಿ ಒಂದು ಹುಮ್ಮಸ್ಸನ್ನ ಒಂದು ಒಂದು ಏನಂತ ಹೇಳ್ಬೇಕಾದ್ರೆ ತುಂಬಾನೇ ಒಂದು ಅವರಲ್ಲಿ ಒಂದು ಪ್ರೊವೊಕೇಶನ್ ಕೊಟ್ರು. ಏನಂದ್ರೆ ನೀವು ದೇವರ ಆಲಯವನ್ನ ಕಟ್ಟೋದಿಕ್ಕೆ ಬೇಕಾಗಿರುವಂತ ಎಲ್ಲಾ ಕೆಲಸಗಳನ್ನ ಮಾಡ್ರಿ ಅಂತ ಹೇಳುವಂತ ವಿಷಯವಾಗಿದೆ ಸಹೋದರ ಸಹೋದರ. ಸಂಗಿರುವಾಗ ಯಾವ ರೀತಿಯ ಒಂದು ಕನ್ಫ್ಯೂಷನ್ ಯೆರೂಸಲೇಮ್ ಅಲ್ಲಿ ಇತ್ತು, ಗೊಂದಲಗಳು, ಆ ಗೊಂದಲಗಳೆಲ್ಲ ತೆಗೆದು ಸಮಾಧಾನದ ಪರಿಸ್ಥಿತಿಯನ್ನ ದಾವಿದನು ಅಲ್ಲಿ ಒದಗಿಸ್ಕೊಟ್ರು ಅಂತ ನೋಡ್ತೀವಿ. ಸೊ ಆ ರೀತಿಯ ಒಂದು ವಿಷಯಗಳನ್ನ ಮಾಡೋದ್ರಿಂದ ಸೊಲೊಮೋನನಿಗೆ ಒಂದು ಸಮಾಧಾನದ ರಾಜ್ಯಭಾರವನ್ನ ಮಾಡೋದಕ್ಕೆ ದಾವಿದನು ಒಂದು ಒಳ್ಳೆ ಅಡಿಪಾಯವನ್ನ ಹಾಕಿದ್ರು ಅಂತಾನು ನಾವಿಲ್ಲಿ ಗಮನಿಸಬೇಕಾಗಿದೆ ಸಹೋದರ ಸಹೋದರ. ಸಂಗಿರುವಾಗ ದಾವಿದನು ಈ ಯುದ್ಧಗಳನ್ನ ಮಾಡಿದ್ದು ತಪ್ಪಾ ಅಂತ ನಮ್ಗೆ ಒಂದು ಆಲೋಚನೆ ಬಂದಾಗ ನಾವು ಏನಂತ ನೋಡ್ಬೇಕಂದ್ರೆ ದಾವಿದನು ಮಾಡಿದಂತ ಎಲ್ಲಾ ಯುದ್ಧಗಳು ದೇವರ ಚಿತ್ತಕ್ಕೆ ಅನುಸಾರವಾಗಿ ದೇವರ ಮಕ್ಕಳನ್ನ ಕಾಪಾಡೋದಕ್ಕೆ ದೇವರ ಮಕ್ಕಳನ್ನ ಅಲ್ಲಿ ಕಾದು ಅವರನ್ನ ಯಾವುದೇ ರೀತಿಯ ಒಂದು ಒಂದು ವಶಪಡಿಸುವ ಒಂದು ವಿಷಯಕ್ಕೆ ಅವ್ರನ್ನ ಬಿಡದೆ ದೇವರ ಆಜ್ಞೆಯ ಪ್ರಕಾರ ಅವ್ರನ್ನ ಕಾಪಾಡಿದ್ರು ಅಂತ ನೋಡ್ತೀವಿ. ಆ ರೀತಿಯ ಮನಸ್ಥಿತಿಯಲ್ಲೇ ಅವರು ಯುದ್ಧಗಳನ್ನ ಮಾಡಿದ್ರು. ಬದಲಾಗಿ ಬೇರೆ ರಾಜ್ಯರು ಮಾಡುವಂತ ಒಂದು ರೀತಿಯಲ್ಲಿ ಯುದ್ಧಗಳನ್ನ ಮಾಡಿಲ್ಲ. ಹೆಂಗೆ ಅಂದ್ರೆ ಒಬ್ಬೊಬ್ರು ಹಣಕ್ಕೋಸ್ಕರ ಅವರು ಲೂಟಿ ಮಾಡುವ ಹಣಕ್ಕೋಸ್ಕರ, ಒಬ್ಬೊಬ್ರು ಅವರ ಹೆಮ್ಮೆಗೋಸ್ಕರ ಅಲ್ವಾ, ಆ ರಾಜನ ಒಂದು ಕೀರ್ತಿ ಅಥವಾ ಅವನ ಒಂದು ಪೌರುಷವನ್ನ ತೋರಿಸೋದಕ್ಕೆ ಹೆಮ್ಮೆಯಿಂದ ಇವರು ಯುದ್ಧಗಳನ್ನ ಮಾಡಿಲ್ಲ. ಮತ್ತೆ ಅಲ್ಲಿ ಆ ಒಂದು ಎಲ್ಲಾ ವೈರಿಗಳ ಹತ್ರ ಇರುವಂತ ಒಂದು ಸಂಪತ್ತನ್ನ ಇವ್ರು ಗಳಿಸ್ಕೋಬೇಕು ಅಂತ ಇವರು ಯುದ್ಧ ಮಾಡಿಲ್ಲ. ಇವ್ರು ಮಾಡಿದಂತ ಯುದ್ಧಗಳು ಎಲ್ಲಾನು ದೇವರ ಮಕ್ಕಳು ಮತ್ತು ದೇವರ ಆಜ್ಞೆಯ ಪ್ರಕಾರ ಇವರು ನಡೆದು ಆ ಮಕ್ಕಳಿಗೆ ಸಮಾಧಾನದ ಪರಿಸ್ಥಿತಿಯನ್ನ ಕೊಡೋದಿಕ್ಕೆ ಇವ್ರು ಎಲ್ಲಾ ಮಾಡಿದ್ರು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿ ಇರುವಾಗ ಈಗ ನೆಕ್ಸ್ಟ್ ಏನಪ್ಪಾ ನಡೀತದೆ ಅಂದ್ರೆ ಈ ರೀತಿಯ ಸಮಾಧಾನದ ಪರಿಸ್ಥಿತಿ ದೇವಾಲಯವನ್ನ ಕಟ್ಟೋದಿಕ್ಕೆ ಬೇಕಾಗಿತ್ತ ಅಂತ ಒಂದು ಪ್ರಶ್ನೆ. ದೇವಾಲಯವನ್ನ ಕಟ್ಟೋದಿಕ್ಕೆ ಈ ಸಮಾಧಾನವನ್ನ ಯೆರೂಸಲೇಮ್ ಅಲ್ಲಿ ನಿರ್ಮಾಣ ಮಾಡಬೇಕಾ, ಅಥವಾ ಒಂದ್ ಕಡೆ ಯುದ್ಧ ನಡೀತಾ ಇದ್ರು ಇನ್ನೊಂದ್ ಕಡೆ ದೇವಾಲಯವನ್ನ ಕಟ್ಟೋದಿಕ್ಕೆ ಇವರು ಪ್ರಾರಂಭ ಮಾಡಬಹುದಾಗಿತ್ತ ಅಂತ ನಾವು ನೋಡುವಾಗ ಸಹೋದರ ಸಹೋದರರೇ, ಇಲ್ಲಿ ಒಂದು ವಿಷಯವನ್ನ ತಂದೆಯಾದ ದೇವರು ತುಂಬಾ ಮುಖ್ಯವಾಗಿ ಅರಸನಲ್ಲಿ ಅಥವಾ ದಾವಿದನಲ್ಲಿ ಅಥವಾ ಸೊಲೊಮೋನನಲ್ಲಿ ಏನು ಅಲ್ಲಿ ಅಪೇಕ್ಷಿಸ್ತಾರೆ ಅಂದ್ರೆ ರಾಜನು ಆತನ ನೇತೃತ್ವದಲ್ಲಿ ಈ ಕಾರ್ಯಗಳು ನಡೀಬೇಕು ಅನ್ನೋದೇ ಅಲ್ಲಿ ತುಂಬಾ ಮುಖ್ಯವಾದ ಒಂದು ವಿಷಯವಾಗಿತ್ತು ಸಹೋದರ ಸಹೋದರರೇ. ಅದರಿಂದ ಆ ಸಮಾಧಾನದ ಪರಿಸ್ಥಿತಿಯನ್ನ ಯಾಕೆ ತಂದ್ರು ಅಂತ ನೋಡ್ಬೇಕಾದ್ರೆ ಅರಸರು ಮಾತ್ರ ಸಮಾಧಾನದಿಂದ ಇರುವಂತದ್ದಲ್ಲ, ಇಡೀ ಯೆರೂಸಲೇಮಿನ ಜನರು ಕೂಡ ಸಮಾಧಾನದ ಪರಿಸ್ಥಿತಿಯಲ್ಲಿ ಅವರ ಒಂದು ಎಲ್ಲಾ ಸಮಯವನ್ನ ದೇವರ ಆಲಯವನ್ನ ಕಟ್ಟೋದಿಕ್ಕೆ ಅವರು ಸಂಪೂರ್ಣವಾದ ಒಂದು ಹೃದಯದಿಂದ ಅವರು ಏನ್ ಮಾಡ್ಬೇಕ್ರಿ ಈ ಆಲಯವನ್ನ ಕಟ್ಟೋದಿಕ್ಕೆ
ಅವರು ಮುಂದೆ ಬರಬೇಕು ಅಂತ ನೋಡ್ತೀವಿ. ಸೊ ಹಂಗಿರುವಾಗ ನಾವು ನೋಡಿದ್ವಿ ಈ ಒಂದು ಪಾಠದ ಒಂದು ಯಾವ ಶೀರ್ಷಿಕೆ ಮೇಲೆ ಈ ಪಾಠವನ್ನು ನೋಡ್ತಾ ಇದೀವಿ ಅಂದ್ರೆ, ದೇವರ ಮನೆಯನ್ನ ಕಟ್ಟೋದಿಕ್ಕೆ ದಾವಿದನಿಗಿದ್ದ ಒಂದು ಪ್ರೀತಿ ಅಥವಾ ಆ ಒಂದು ಗೌರವ ಅಂತ ನೋಡಿದ್ವಿ. ಸೊ ಇಲ್ಲಿ ಈಗ ದೇವಾಲಯವನ್ನ ಕಟ್ಟೋದಿಕ್ಕೆ ದಾವಿದನು ಮಾಡಿದ್ದ ಎಲ್ಲಾ ಪ್ರಯತ್ನಗಳು, ಆ ವಸ್ತುಗಳನ್ನ ಶಂಗರಣೆ ಮಾಡೋದಿಕ್ಕೆ ಆತನು ಮಾಡಿದಂತ ಕೆಲಸಗಳು ಎಲ್ಲ ನೋಡುವಾಗ, ಸಹೋದರ ಸಹೋದರರೇ, ಇದನ್ನ ನೀವು ನಾನು ಹೇಳಿದಂತ ಈ ಒಂದು ಅಧ್ಯಾಯಗಳನ್ನ ಓದುವಾಗ ಎಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ನಮಗೆ ತುಂಬಾ ಸ್ಪಷ್ಟ ಆಗತ್ತೆ. ಆ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರರೇ, ಈ ಕಾರ್ಯವನ್ನ ಮಾಡುವಾಗ ಒಂದು ವಿಷಯವನ್ನ ದಾವಿದನು ಅಲ್ಲಿ ಸೊಲೊಮೋನನಿಗೆ ಒಂದು ಎಚ್ಚರಿಕೆಯ ಮಾತನ್ನ ಹೇಳ್ತಾರೆ. ಇದೇ ತುಂಬಾ ಮುಖ್ಯವಾದ ಒಂದು ಪಾಠದ ಸಾರಾಂಶ. ಒಂದು ಪೂರ್ವೋತ್ತರ 29:1. ಒಂದು ಪೂರ್ವೋತ್ತರ 29:1. ಗೊತ್ತಿರೋ ಯಾರಾದ್ರು? ಕೇಳ್ತಾ ಇದೆಯಾ ಸಿಸ್ಟರ್ಸ್? ಒಂದು ಪೂರ್ವಕಾಲ ಬರುತ್ತೆ. ಒಂದು ಪೂರ್ವಕಾಲ 29:1. ತರುವಾಯ ಅರಸನಾದ ದಾವೀದನು ದೇವರು ನನ್ನ ಮಗನಾದ ಸುಲೋಮನನ್ನೇ ಆರಿಸಿಕೊಂಡಿದ್ದಾನೆ, ಆದರೆ ಅವನು ಇನ್ನೂ ಎಳೆ ಪ್ರಾಯದವನು, ಮಾಡತಕ್ಕ ಕೆಲಸವು ವಿಶೇಷವಾದದ್ದು, ಕೆಟ್ಟತನಕ್ಕೆ ಮಂದಿರವು ದೇವರಾದ ಯಹೋವನಾಗಿಯೇ ಅಲ್ಲದೆ ಮನುಷ್ಯನಾಗಿಯಲ್ಲ. ನಾನು ನನ್ನಿಂದಾಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸಕ್ಕಾಗಿ ಬೇಕಾಗುವ ಬಂಗಾರ ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿ ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರ ಕಬ್ಬಿಣದ ಒಂದು ಕೆಲಸಕ್ಕಾಗಿ. ಒಂದೇ ವಚನ ಮಾತ್ರ ಓದಿ ಸಿಸ್ಟರ್, ಒಂದೇ ವಚನ ಮಾತ್ರ ಓದಿ. ತರುವಾಯ ಅರಸನಾದ ದಾವಿದನು ದೇವರು ನನ್ನ ಮಗನಾದ ಸುಲೋಮನನೇ ಆರಿಸಿಕೊಂಡಿದ್ದಾನೆ. ನೋಡ್ರಿ, ಅಲ್ಲಿ ಸಹೋದರರೇ, ಇಲ್ಲಿ ತುಂಬಾ ಅದ್ಭುತವಾದ ಒಂದು ವಿಷಯವನ್ನ ಸೊಲೊಮೋನನಿಗೆ ಹೇಳ್ತಾರೆ. ಸೊಲೊಮೋನನೇ ನನ್ನ ಮಗನೇ, ನೀನು ದೇವರಿಂದ ಆರಿಸ್ಕೊಂಡಿರುವ ಒಂದು ವ್ಯಕ್ತಿಯಾಗಿದ್ಯಾ, ಆದ್ರೆ ನೀನು ಯೌವನ ಪ್ರಾಯಸ್ಥದಲ್ಲಿರೋದ್ರಿಂದ ನಿನಗೆ ಈ ಕೆಲಸವು ಎಷ್ಟು ವಿಶೇಷವಾದದ್ದಂತ ನಿನಗೆ ಗೊತ್ತಾಗ್ಬೇಕು, ನೀನು ಮರಿಬಾರದು ಅಂತ ಹೇಳಿ ಹೇಳ್ತಾರೆ. ಈ ಒಂದು ಪ್ಯಾಲೇಸ್ನ ಅಥವಾ ಅರಮನೆಯನ್ನ ಕಟ್ಟೋದು ಮನುಷ್ಯನಿಗೋಸ್ಕರ ಅಲ್ಲ, ದೇವರಿಗೋಸ್ಕರ ಅಂತ ಹೇಳುವ ಒಂದು ವಿಷಯವನ್ನ ಇಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಈ ವಿಷಯವನ್ನ ನೋಡುವಾಗ ಅಲ್ಲಿ ಹೇಳ್ತಾರೆ, ಈ ಕೆಲಸ ತುಂಬಾ ಒಂದು ವಿಶೇಷವಾದದ್ದು, ನೀನು ಇನ್ನ ಯೌವನ ಪ್ರಾಯಸ್ಥದಲ್ಲಿ ಇರೋದ್ರಿಂದ ನಿನಗೆ ಈ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ನೀನು ನಿನ್ನನ್ನು ದೇವರು ಆರಿಸಿ ಈ ದೇವಾಲಯವನ್ನ ಕಟ್ಟೋದಕ್ಕೆ ಅವರು ನಿಮ್ಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ, ಇದು ಸಾಧಾರಣವಾದ ಮನುಷ್ಯನಿಗೆ ಒಂದು ಮನೆಯನ್ನ ಕಟ್ಟೋ ರೀತಿಯಲ್ಲಿ ಇದು ಕಟ್ಟಬಾರದು. ದೇವರ ಆಲಯವಾಗಿ, ದೇವರು ವಾಸಿಸುವ ಒಂದು ಸ್ಥಳವಾಗಿ ಅದನ್ನ ಪರಿಗಣಿಸಿ ನೀನು ಈ ವಿಷಯವನ್ನ ಮಾಡಬೇಕು ಅಂತ ಅಲ್ಲಿ ತುಂಬಾ ವಿಶೇಷವಾಗಿ ಅವ್ರು ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಈ ಮನೆಗೆ ಬೇಕಾಗಿರುವಂತ ಎಲ್ಲಾ ಡಿಸೈನ್ ಇಲ್ವಾ, ಈಗ ಆರ್ಕಿಟೆಕ್ಚರ್ ಎಲ್ಲ ನೋಡ್ತೀವಿ ನೀವು. ಸೊ ಅಲ್ಲಿ ಇರುವಂತ ಎಲ್ಲಾ ಒಂದು ಪ್ಲಾನಿಂಗು, ಅಲ್ಲಿ ಇರುವಂತ ಎಲ್ಲಾನು ದೇವರಿಂದನೇ ಕೊಡಲ್ಪಟ್ಟಿದೆ ಅಂತ ಒಂದು ವಿಷಯವನ್ನ ಅಲ್ಲಿ ದಾವಿದನು ಸೊಲೊಮೋನನಿಗೆ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಅದರಿಂದ ಆ ಒಂದು ವಿಷಯದ ವಿಶೇಷತೆಯನ್ನ ಅಲ್ಲಿ ಅವರು ಹೇಳುವಂತದ್ದಾಗಿದೆ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಅಲ್ಲಿ ವಚನವನ್ನ ನೀವು ಓದ್ ನೋಡಿದಾಗ ಅಲ್ಲಿ ಹೇಳ್ತಾರೆ, ದಾವಿದನು ಹೇಳುವ ವಿಷಯಗಳನ್ನ ನೋಡುವಾಗ ಅಲ್ಲಿ ಹೇಳ್ತಾರೆ, ದೇವರ ಕೈಯಿಂದ ಬರೆಯಲ್ಪಟ್ಟಿರುವ ಎಲ್ಲಾ ವಿಷಯಗಳ ಪ್ರಕಾರ ನೀನು ಈ ದೇವಾಲಯನ್ನ ಕಟ್ಟಬೇಕು ಅನ್ನುವ ಒಂದು ವಿಷಯವನ್ನ ಕೂಡ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಒಂದು ಪೂರ್ವೋತ್ತರ 28:1.
ಹನ್ನೆರಡು ಮತ್ತು ಹದಿಮೂರನೇ ವಚನ ಕೂಡ ಓದೋಣ. ಒಂದು ಒಂದು ಪುರುತಾಂತ್ರ 28ನೇ ಅಧ್ಯಾಯ 12 ಮತ್ತು 13 ವಚನಗಳು. ಯಹೋವನ ಆಲಯದ ಓದಿಸಿಸ್ಟರ್ ಯಹೋವನ ಆಲಯದ ಅಂಗಳಗಳು, ಸುತ್ತಣ ಕೋಣೆಗಳು, ದೇವಾಲಯದ ಭಂಡಾರಗಳು, ಪ್ರತಿಷ್ಠಿತ ವಸ್ತುಗಳ ಭಂಡಾರಗಳು, ಇವುಗಳ ವಿಷಯವಾಗಿಯೂ ಯಾಜಕರ ಮತ್ತು ಲೇವಿಯರ ವರ್ಗಗಳು ಯಹೋವನ ಆಲಯದಲ್ಲಿ ನಡೆಯತಕ್ಕ ಎಲ್ಲಾ ಆರಾಧನೆ ಎಲ್ಲಾ ಸಾಮಗ್ರಿಗಳು, ಇವುಗಳ ವಿಷಯವಾಗಿಯೂ ತಾನು ನಿರ್ಣಯಿಸಿಕೊಂಡಿದ್ದೆಲ್ಲವನ್ನು ವಿವರಿಸಿದನು. ಇದಲ್ಲದೆ ಆರಾಧನೆಯ ಆಯಾ ಆಚಾರಗಳಲ್ಲಿ ಉಪಯೋಗವಾಗಬೇಕಾದ ಎಲ್ಲಾ ಸಾಮಾನುಗಳ ಬೆಳ್ಳಿ ಬಂಗಾರದ ತೂಕ, ಅಂದರೆ ಬಂಗಾರದ ಹಣತೆಗಳಿರುವ ಬಂಗಾರದ ಪ್ರತಿಯೊಂದು ದೀಪಸ್ತಂಭ ತೂಕ ಓಕೆ ಬೇರೆ ಓಕೆ ಬೇರೆ. ಸಿಸ್ಟರ್, ಓಕೆ ಓಕೆ. ಇಲ್ಲಿ ನಾವು ನೋಡ್ಬೇಕಾದ್ರೆ ವಚನ ಸ್ವಲ್ಪ ನೀವು ಆ ಕಡೆ ಈ ಕಡೆ ಓದಿದ್ದೀರಾ ಅನ್ಸತ್ತೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಾಲೊಮೋನನಿಗೆ ಆತನು ಕೈಗೊಳ್ಳುವಂತ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾರೆ. ಆ ಪ್ರಾಜೆಕ್ಟ್ ಹೇಳಿದ ನಂತರ ಏನಂತಾರೆ ಅಂದ್ರೆ, ನೀನು 19 ಬ್ರದರ್, ಓದಿ. ಆ ನಕ್ಷೆಯಲ್ಲಿ ಸೂಚಿಸಿದ ಎಲ್ಲಾ ಕೆಲಸಗಳ ವಿಷಯವಾದ ಜ್ಞಾನವು ತನಗೆ ಯಹೋವನ ಲೇಖನದಿಂದಲೇ ಪ್ರಸ್ತಾಪವಾಯಿತೆಂದು ಹೇಳಿದನು. ನೋಡ್ರ, ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ದಾವಿದನು ಎಂತಾ ದೇವರ ಮೇಲೆ ಪ್ರೀತಿ ಇದ್ರು, ಅವನ ಆಲೋಚನೆ ಪ್ರಕಾರ ಯಾವುದು ಮಾಡಬಾರದು. ದೇವಾಲಯವನ್ನ ದೇವರ ಲೇಖನದಿಂದ ಬರೆದಿರುವಂತ ಲೇಖನದ ಪ್ರಕಾರ ಮಾಡಬೇಕು ಅನ್ನೋದನ್ನ ಅಲ್ಲಿ ತಿಳಿಸ್ತಾರೆ. ಕಂಟಿನ್ಯೂ ಮಾಡಿ. ಹಂಗೆ 19 ಆಯ್ತಾ ಸಿಸ್ಟರ್? ಹತ್ತೊಂಬತ್ತಾಯ್ತ್ರಿ. ಆಮೇಲೆ ದಾವಿದನು ಓದ್ಬೋದ್ರೆ, ಓದಿ ಓದಿ 21 ತನಕ ಓದಿ. ಆಮೇಲೆ ದಾವಿದನು ತನ್ನ ಮಗನಾದ ಸೊಲೊಮೋನನಿಗೆ ಸ್ಥಿರಚಿತ್ತನಾಗಿರೋ ಇದೇ ತುಂಬಾ ಮುಖ್ಯ ಧೈರ್ಯದಿಂದಿರೋ. ರೀ, ಇದೇ ತುಂಬಾ ಮುಖ್ಯ. ಇಲ್ಲಿ ಹೇಳ್ತಾರೆ ನೋಡ್ರಿ, ನಿನಗೆ ದೇವರು ಕೊಟ್ಟಿದ್ದಂತ ಕೆಲಸ ಅಪಾರವಾದ ಒಂದು ಕೆಲಸ, ನೀನು ಸ್ಥಿರಚಿತ್ತನಾಗಿರು ಮತ್ತೆ ಧೈರ್ಯದಿಂದಿರೋ, ಧೈರ್ಯದಿಂದಿರು. ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ. ನನ್ನ ದೇವರಾಗಿರೋ ಯಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ. ಆತನು ತನ್ನ ಆಲಯದ ಎಲ್ಲಾ ಕೆಲಸವು ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನೋಡಿದ್ರ? ಸೊ ಇಲ್ಲಿ ನಾವು ನೋಡುವಾಗ ಇದನ್ನು ನೀವು ಬರೆದಿಟ್ಕೊಡಿ. ಈ ಪಾಠ ಆದ ನಂತರ ಒಂದು ಪುರುತಾಂತ್ರ 28ನೇ ಅಧ್ಯಾಯದಲ್ಲಿ 12 ರಿಂದ 21 ತನಕ ಓದ್ರಿ. ಒಳ್ಳೆಯ ಒಂದು ಆಲೋಚನೆಯನ್ನ, ಒಳ್ಳೆಯ ಒಂದು ಬುದ್ಧಿವಾದವನ್ನ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಸ್ಥಿರಚಿತ್ತನಾಗಿರು, ಕಳವಳಗೊಳ್ಳಬೇಡ, ಯಾಕಂದ್ರೆ ದೇವರು ನಿನ್ನ ಸಂಗಡ ಇದ್ದಾನೆ, ನಿನ್ನನ್ನ ಕೈ ಬಿಡುವುದಿಲ್ಲ, ನಿನ್ನನ್ನು ಅವರು ತೊರೆಯುವುದಿಲ್ಲ ಅಂತ ಹೇಳುವ ಒಂದು ವಿಷಯವನ್ನ ಅಲ್ಲಿ ರೆಕಾರ್ಡ್ ಆಗಿರೋದು ನೋಡ್ತೀವಿ ಸಹೋದರ ಸಹೋದರರೇ. ಯಾಕೆ ಅಂದ್ರೆ, ಈ ದೇವಾಲಯವು ಬರುವಂತ ಯುಗಗಳಲ್ಲಿ ಇದು ಒಂದು ಒಳ್ಳೆಯ ಒಂದು ಏನ್ರಿ, ಒಂದು ಮಾನ್ಯುಮೆಂಟ್ ಅಂತ ಹೇಳ್ತಾರಲ್ಲ. ಈಗ ನೀವು ತಾಜ್ ಮಹಲ್ ಇದೆಲ್ಲ ನೋಡ್ತೀರಲ್ಲ, ಎಷ್ಟೋ ವರ್ಷಗಳಿಂದ ಕಟ್ಟಿರೋದನ್ನ ಈಗ್ಲೂ ಜನ ಏನ್ ಮಾಡ್ತಾರ್ರಿ, ಅದನ್ನ ಅವರು ಇಷ್ಟಪಡ್ತಾರೆ. ಆ ರೀತಿ ಈ ದೇವಾಲಯವು ಎಷ್ಟೋ ಯುಗಗಳಾದ್ರೂ ಈ ದೇವಾಲಯದ ಮಹಿಮೆಯನ್ನ ಜನರು ನೋಡಬೇಕು, ಯಾಕಂದ್ರೆ ಇದು ದೇವರ ಮನೆಯಾಗಿರ್ತದೆ ಅಂತ ಹೇಳುವಂತ ಒಂದು ಕಾರ್ಯವಾಗಿದೆ ಸಹೋದರ ಸಹೋದರರೇ. ಆ ರೀತಿಯ ಒಂದು ಆಲೋಚನೆಗಳನ್ನ ಕೊಟ್ಟು ಇಲ್ಲಿ ಏನಂತ ನೋಡ್ತಾರೆ ಅಂದ್ರೆ, ಜನರು ಅದಕ್ಕೆ ಬೇಕಾಗಿರುವಂತ ಸಹಾಯವನ್ನ ಮಾಡಬೇಕು, ಜನರು ಅದರಲ್ಲಿ ಕೈ ಹಾಕಿ ಕೆಲಸವನ್ನ ಮಾಡಬೇಕು. ರಾಜನು ಕೂಡ ಈ ಪ್ರಾಜೆಕ್ಟ್ಗೆ ತುಂಬಾ ಮುಖ್ಯವಾದ ಪಾತ್ರೆಯನ್ನ ಅವರು ವಹಿಸ್ಬೇಕು ಅಂತಾನು ಅಲ್ಲಿ ಒಂದು ಒಂದು ವಿಷಯವನ್ನ ತುಂಬಾ ಮುಖ್ಯವಾಗಿ ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ದಾವಿದನ ವಿಷಯದಲ್ಲಿ ನಾವು ನೋಡುವಾಗ ಇನ್ನೊಂದು ವಚನ ಕೂಡ ಓದೋಣ. ಒಂದು ಪುರುತಾಂತ್ರ 22ನೇ ಅಧ್ಯಾಯ 5ನೇ ವಚನ. ಒಂದು ಪುರುತಾಂತ್ರ 22ನೇ ಅಧ್ಯಾಯ 5ನೇ ವಚನ. ತನ್ನ ಮನಸ್ಸಿನಲ್ಲಿ ನನ್ನ ಮಗನಾದ ಸುಲೋಮನನು ಎಳೆ ಪ್ರಾಯದವನಾಗಿದ್ದಾನೆ, ಯಹೋವನಿಗೋಸ್ಕರ
ಕಟ್ಟಿಸತಕ್ಕ ಆಲಯವು ಎಲ್ಲಾ ದೇಶಗಳಲ್ಲಿ ಕೀರ್ತಿಗನಗಳನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾದುದಾಗಿರಬೇಕು. ಆದ್ದರಿಂದ ಅದಕ್ಕೆ ಬೇಕಾಗುವುದನ್ನೆಲ್ಲ ಸಿದ್ಧಪಡಿಸುವೆನು ಅಂದುಕೊಂಡು ಸಾಯುವುದಕ್ಕೆ ಮೊದಲೇ ಬಹಳವಾಗಿ ಸೌರಣೆ ಮಾಡಿದನು. ನೋಡಿ ಸಹೋದರ ಸಹೋದರ ಹೇಳ್ತಾರೆ, ನನ್ನ ಮಗನು ಸಾಲಮೋನನ್ನು ಕಟ್ಟುವ ಒಂದು ಈ ಒಂದು ಮನೆ ಅಥವಾ ಆ ಒಂದು ಅರಮನೆ ದೇವರ ಆಲಯ ಹೆಂಗಿರ್ಬೇಕು ಅಂದ್ರೆ ಅದು ಏನಾಗಿರ್ಬೇಕಂತೆ, ಈ ಲೋಕದಲ್ಲಿ ಇರೋ ಜನರಿಗೆ ಒಂದು ಏನ್ರಿ ಆಕರ್ಷಣವಾಗಿರ್ಬೇಕು ಅಂತ ಹೇಳ್ತಾರೆ. ಅಲ್ಲಿ 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 ಹೇಳುವಾಗ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಇಟ್ ಶುಡ್ ಬಿ ಮ್ಯಾಗ್ನಿಫಿಸೆಂಟ್ ಅಂತಾರೆ. ಈ ಭೂಮಿಯಲ್ಲಿ ಇರುವಂತ ಎಲ್ಲಾ ಒಂದು ಸ್ಟ್ರಕ್ಚರ್ಗಿಂತ ಇದು ಶ್ರೇಷ್ಠವಾದದ್ದಾಗಿರೋ ಇರಬೇಕು. ಅದರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಸಾಯೋದಕ್ಕಿಂತ ಮುಂಚೆ ಎಲ್ಲಾ ವಿಷಯಗಳನ್ನ ನಾನು ತಯಾರಿ ಮಾಡಿ ಅವನಿಗೋಸ್ಕರ ಇಡ್ತೀನಿ ಅಂತ ಹೇಳುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ನಾವು ದಾವಿದನ ವಿಷಯದಲ್ಲಿ ಅವನ ಒಂದು ಜೀವನದ ಅನುಭವವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆತನ ಅನುಭವದಲ್ಲಿ ಅವನಿಗೆ ಬಂದಂತ ಒಂದಷ್ಟು ಶಿಕ್ಷಣೆ, ಒಂದಷ್ಟು ಡಿಸಿಪ್ಲಿನು, ಅದು ಮಾತ್ರವಲ್ಲ ಗುಣ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಯಾವುದೇ ಒಂದು ವಿಷಯಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ದೇವರ ಕೆಲಸ ಎಲ್ಲಾದಕ್ಕಿಂತ ಪ್ರಾಮುಖ್ಯತೆಯನ್ನ ಹೊಂದಿರುವಂಥದ್ದು, ದೇವರ ಕೆಲಸವು ತುಂಬಾ ಶ್ರೇಷ್ಠವಾದದ್ದು ಅಂತ ಅವನು ಜೀವನದಲ್ಲಿ ಅವನ ವಯಸ್ಸು ಆಗ್ತಾ ಆಗ್ತಾ ತುಂಬಾ ಅದರ ಮೇಲೆ ಆತನ ಗಮನವನ್ನ ಇಟ್ರು ಅಂತಾನೂ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಯಾಕಂದ್ರೆ ಆ ಅನುಭವದಲ್ಲಿ ಎಷ್ಟೋ ಸರಿ ದೇವರಿಗೆ ವಿರುದ್ಧವಾಗಿ ನಡೆದಿದ್ರು, ಅನುಭವದಲ್ಲಿ ಅವ್ರು ಏನ್ ಕಲಿತರು ಅಂದ್ರೆ ಒಂದು ಶಿಕ್ಷಕೆಯ ಒಂದು ಡಿಸಿಪ್ಲಿನ್ಡ್ ಆಗಿರೋದಕ್ಕೆ, ಮತ್ತೆ ಗುಣದಲ್ಲಿ ಅವರು ದೇವರ ಒಂದು ಕೆಲಸದಲ್ಲಿ ತುಂಬಾ ಒಂದು ಹುಮ್ಮಸ್ಸಿನಿಂದ ಮಾಡುವಂತ ಒಂದು ವಿಷಯವನ್ನ ಕಲಿತರು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರೇ. ಸೊ ಈ ರೀತಿಯ ಕಾರ್ಯಗಳನ್ನ ನೋಡುವಾಗ ಅಲ್ಲಿ ದಾವಿದನಿಗೆ ಅಲ್ಲಿ ಹೇಳುವಂತ ಕಾರ್ಯಗಳನ್ನ ನೋಡ್ಬೇಕಾದ್ರೆ ನೀನು ಎಷ್ಟ ತನಕ ದೇವರು ನಿನ್ನ ಜೊತೆ ಇರ್ತಾನೆ ಅಂದ್ರೆ ನೀನು ದೇವರ ಆಜ್ಞೆಗಳನ್ನ ನೀನು ಕೈಗೊಳ್ಳುವ ತನಕ ನಿನ್ನನ್ನು ದೇವರು ಕಾಪಾಡ್ತಾರೆ, ನೀನು ದೇವರ ಆಶೀರ್ವಾದವನ್ನ ಪಡ್ಕೋತೀಯ ಅಂತ ನಾನಾ ವಿಷಯಗಳನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರನೇ. ಸೊ ಈ ರೀತಿಯ ಕಾರ್ಯಗಳನ್ನ ನಾವು ನೋಡುವಾಗ ಇಲ್ಲಿ ನಮಗೆ ಇನ್ನೊಂದು ವಿಷಯವನ್ನು ನಮ್ಮ ಮನಸ್ಸಿಗೆ ತರ್ತಾರೆ. ಏನಂತ ನೋಡ್ಬೇಕಾದ್ರೆ ಈ ರೀತಿಯ ಒಂದು ದೇವಾಲಯವನ್ನ ಕಟ್ಟುವ ಒಂದು ವಿಷಯದಲ್ಲಿ ದಾವಿದನು ಯಾವ ರೀತಿ ಹುಮ್ಮಸ್ಸು ಮತ್ತೆ ಯಾವ ರೀತಿಯ ಒಂದು ಆಸಕ್ತಿಯನ್ನ ತೋರಿಸಿದ್ರು, ಮತ್ತೆ ಜನರಲ್ಲಿ ಯಾವ ರೀತಿಯ ಹುಮ್ಮಸ್ಸನ್ನ ತುಂಬಿಸಿದ್ರೋ ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ದೇವಾಲಯವಾಗಿ ನಿರ್ಮಾಣವಾಗುವ ನಮಗೂ ಅಪೊಸ್ತಲಾದ ಪೌಲನು ಬರೆಯುವಂತ ವಿಷಯಗಳನ್ನ ನೋಡಬೇಕಾದ್ರೆ ಇದೇ ಒಂದು ರೀತಿಯಲ್ಲಿ ನಮಗೂನು ಅಪೊಸ್ತಲರಾದ ಪೌಲು ನಮಗೆ ಅನೇಕ ಬುದ್ಧಿವಾದಗಳನ್ನ ಹೇಳುವಾಗ ದೇವರ ಆಲಯವಾಗಿ ನಿರ್ಮಾಣ ಆಗ್ತಾ ಇರುವ ನಾವು ಯಾವ ರೀತಿಯ ಕಟ್ಟಡವನ್ನ ಕಟ್ಟಬೇಕು ಅಂತ ಅನೇಕ ವಚನಗಳ ಮೂಲಕ ನಮ್ಗೆ ಹೇಳ್ತಾರೆ. ಒಂದೆರಡು ವಚನ ಓದನ್ರಿ. ಎಫೆಸ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಎಫೆಸ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ನೋಡ್ರಿ, ನೀವು ಕರ್ತನ ಒಂದು ಏನ್ರಿ ಇನ್ನೊಂದ್ಸರಿ ಓದಿ ಸಿಸ್ಟರ್. ಕಡೆ ಮಾತೇನೆಂದರೆ ನೀವು ನೋಡಿ, ಕರ್ತನನ್ನು ಕಡೆ ಮಾತು ಏನಂದ್ರೆ ನೀವು ಕರ್ತನಲ್ಲಿ ಆತನ ಹೌದು. ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿ ನೋಡ್ರಿ, ಆತನ ಅದ್ಭುತವಾದ ಶಕ್ತಿಯನ್ನ ನಾವು ಯಾವಾಗ್ಲೂ ಆಶ್ರಯಿಸಬೇಕಂತೆ. ಅದಾದ ನಂತರ ಓದಿ ಸಿಸ್ಟರ್. ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನೋಡ್ರಿ ಸಹೋದರ ಸಹೋದರರೇ,
ನಾವು ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ಈ ದೇಹವನ್ನ ದೇವಾಲಯವಾಗಿ ನಾವು ಮಾರ್ಪಡೆ ಮಾಡ್ತಾ ಇದ್ದೀವಿ. ಒಂದೊಂದು ದಿನಾನು ಈ ದೇವಾಲಯವು ಪರಿಶುದ್ಧವಾಗಿ ಕಟ್ಟಲ್ಪಡ್ತಾ ಇದೆ. ಆ ದೇವಾಲಯವು ಪರಿಶುದ್ಧವಾಗಿ ಕಟ್ಟಲ್ಪಡುವಾಗ ಅನೇಕ ರೀತಿಯ ಅಡಚಣೆಗಳು ನಮಗೆ ಬರ್ತದೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ದೇವರ ಶಕ್ತಿಯನ್ನ ನೀವು ಪಡ್ಕೊಂಡು ನೀವು ದೃಢವಾಗಿ ನಿಮ್ಮ ಕೆಲಸವನ್ನ ಮಾಡಿ ನೀವು ಮುಂದೆ ಹೋಗ್ತಾ ಇರಿ, ಆ ದೇವಾಲಯವು ದೇವರ ಕೃಪೆಯಿಂದ ನಿರ್ಮಾಣವಾಗತ್ತೆ ಅಂತ ಹೇಳುವಂತ ಒಂದು ವಿಷಯವನ್ನ ನೋಡ್ತೀವಿ. 1 ಕೊರಿಂಥ್ಯ 16:13 1 ಕೊರಿಂಥ್ಯ 16:13 13 ಬ್ರದರ್. 1 ಕೊರಿಂಥ್ಯ 16:13 ಓದ್ಬೇಕಾ ಬ್ರದರ್ ಮುಂದಕ್ಕೆ? ಒಂದು ಕೊರಿಂಥ್ಯ 16:13 ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ. ಓದಿ ಸಿಸ್ಟರ್. ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ನೋಡ್ರಿ ಸಹೋದರ ಸಹೋದರರೇ, ಎಂತ ಒಂದು ವಿಷಯವನ್ನ ಹೇಳ್ತಾರೆ ಅಂದ್ರೆ, ಎಲ್ಲಾ ವಿಷಯದಲ್ಲೂ ನೋಡ್ಬೇಕಾದ್ರೆ ಎಚ್ಚರವಾಗಿರಿ, ದೃಢವಾಗಿರಿ ಅಲ್ವಾ? ಎಂತ ಒಂದು ಮಾತುಗಳು ನೋಡ್ರಿ, ಯಾವ ರೀತಿ ಅಲ್ಲಿ ದಾವೀದನು ಸಾಲೊಮೋನನಿಗೆ ಮತ್ತು ಯೆರೂಸಲೇಮಿನ ಒಂದೊಂದು ಜನಕ್ಕೂ ಅವರು ಆ ಒಂದು ಹುಮ್ಮಸ್ಸನ್ನ ತುಂಬಿಸಿ, ಒಂದು ಧೈರ್ಯವನ್ನ ತುಂಬಿಸಿ ಆ ದೇವಾಲಯವನ್ನ ಕಟ್ಟೋದಕ್ಕೆ ಅವ್ರು ಎಷ್ಟು ಪ್ರೋತ್ಸಾಹ ಕೊಟ್ಟರೋ ಅದೇ ರೀತಿಯಲ್ಲಿ ಇಲ್ಲಿ ಅಪೊಸ್ತಲನಾದ ಪೌಲು ನಾವು ದೇವಾಲಯವಾಗಿ ಮಾರ್ಪಡೆ ಆಗ್ಬೇಕು ಅಂದ್ರೆ ನಾವು ಯಾವ ರೀತಿಯ ಒಂದು ವಿಷಯಗಳನ್ನ ನಾವು ಮಾಡಬೇಕು ಅಂತ ನಮಗೆ ಧೈರ್ಯವನ್ನ ತುಂಬಿಸುವ ಒಂದು ವಿಷಯವನ್ನ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ಕಾರ್ಯದಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ದಾವಿದನು ಬರೆಯುವ ಒಂದಷ್ಟು ವಿಷಯಗಳನ್ನ ನಾವು ಓದ್ಬೇಕಾದ್ರೆ ಎಂತ ಒಂದು ನಮ್ಗೆ ವಿಷಯ ಸಿಗತ್ತೆ ಅಂತ ನೋಡ್ಬೇಕಾದ್ರೆ, ದಾವಿದನು ದೇವರಿಗೆ ಮಾಡಿದಂತ ಎಲ್ಲಾ ವಿಷಯಗಳನ್ನ ಯಾವ ರೀತಿ ಅವ್ರು ಹೇಳ್ಕೋತಾರಂದ್ರೆ, ದೇವ್ರೇ ನಾವು ಸೇರಿಸಿ ಸಂಗ್ರಹಣೆ ಮಾಡಿದಂತ ಎಲ್ಲಾ ವಿಷಯಗಳು ನಿಮ್ಮದೇ ಆಗಿದೆ, ನಿಮಗೆ ನಾವು ವಾಪಸ್ ಕೊಡ್ತಾ ಇದ್ದೀವಿ ಅಂತ ಹೇಳುವ ಒಂದು ವಿಷಯವನ್ನ ಕಡೆಯದಾಗಿ ಅವರು ಪ್ರಾರ್ಥನೆಯನ್ನ ಮಾಡುವಾಗ ಯಾವ ರೀತಿಯ ಮನಸ್ಥಿತಿಯಲ್ಲಿ ಹೇಳ್ತಾರಂದ್ರೆ, ನಾವು 1 ಪೂರ್ವೋತ್ತಾಂತರ 29 ನಾವು ತೆಗೆದಿಟ್ಕೊಳ್ಳೋಣ. 1 ಪೂರ್ವೋತ್ತಾಂತರ 29 ತೆಗೆದಿಟ್ಕೊಂಡು ಒಂದಷ್ಟು ವಚನಗಳನ್ನ ಮಾತ್ರ ನಾವು ಓದೋಣ. ಇದರಲ್ಲಿ 2-3 ಓದಿದ್ವಿ, ಆದ್ರೂ ಇನ್ನ ಒಂದು 2-3 ಕೂಡ ಓದೋಣ. ಸೊ 29 ನಾವು 1 ಓದಿದ್ವಿ. ಅಲ್ಲಿ ದಾವಿದನು ಯಾವ ರೀತಿ ಸೊಲೊಮೋನನಿಗೆ ಒಂದು ವಿಷಯವನ್ನ ಹೇಳುವಾಗ ಹೇಳ್ತಾರೆ, ನೀನು ದೇವರಿಂದ ನೀನು ಆಯ್ಕೆ ಹೊಂದಿದ್ದೀಯ, ನೀನು ಯಾವ ರೀತಿ ಇರಬೇಕು ಅಂದ್ರೆ ನಿನಗೆ ಕೊಟ್ಟಿದ್ದಂತ ಕೆಲಸ ತುಂಬಾ ಶ್ರೇಷ್ಠವಾದದ್ದು, ಅದರಿಂದ ನೀನೇನ್ ಮಾಡ್ಬೇಡ, ನೀನು ಅದನ್ನ ದೇವರ ಒಂದು ಮನೆಯನ್ನ ಕಟ್ತಾ ಇದೀಯಾ, ಸಾಧಾರಣವಾದ ಒಂದು ಮಗ ಏನ್ರಿ ಒಂದು ಮನುಷ್ಯನಿಗೆ ನೀನ್ ಮನೆಯನ್ನ ಕಟ್ತಾ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಇರುವಾಗ ಅಲ್ಲಿ ಹೇಳ್ತಾರೆ, ನನ್ ಕೈಯಲ್ಲಿ ಏನಾಯ್ತೋ ಅದನ್ನೆಲ್ಲ ನಾನ್ ಶೇಖರಣೆ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ ನೀವು 3 ಓದಿ, 3 ಓದಿ, ಅದರಲ್ಲಿ 3 ಸಾರಿ 3 ಓದಿ, 1 ಪೂರ್ವೋತ್ತಾಂತರ 29 ನಾನು ಪವಿತ್ರಾಲಯಕ್ಕೆ ಇವುಗಳನ್ನೆಲ್ಲ ಸಂಗ್ರಹಿಸಿದ್ದೇನಲ್ಲ, ನನ್ನ ದೇವರ ಆಲಯದ ಮೇಲಣ ಅನುರಾಗದಿಂದ ಅದಕ್ಕೋಸ್ಕರ ನನ್ನ ಸ್ವಂತ ಸ್ವತ್ತಿನಿಂದ 3,000 ತಲಾಂತು ಓಫಿರ್ ದೇಶದ ಬಂಗಾರವನ್ನು. ಸಾಕು ಸರ್, ಅದ್ರಲ್ಲಿ ನೀವು ಮನೇಲಿ 29 ಸಂಪೂರ್ಣವಾಗಿ ಹೋದ್ರಿ. ಎಂತ ಒಂದು ಕೆಲಸವನ್ನ ದಾವಿದರು ಮಾಡಿದಾರೆ ಅಂದ್ರೆ, ಅವರು ಶೇಖರಣೆ ಮಾಡಿರುವ ವಿಷಯವನ್ನ ಹೇಳ್ತಾರೆ, ಅದಾದ ನಂತರ
ಅವರಿಗೆ ದೇವರಲ್ಲಿರುವ ಒಂದು ಪ್ರೀತಿಯ ಕಾರಣವಾಗಿ ಅವರಿಗಿಂತ ಸ್ವಂತ ಒಂದು ಆಸ್ತಿಯನ್ನ ಈಗ ಎಷ್ಟೆಲ್ಲ ಕೊಟ್ಟಿದ್ದೀನಿ ನನಗೆ ಅಂತ ಇರುವಂತ ಆಸ್ತಿಯಿಂದ ಏನೆಲ್ಲ ಕೊಟ್ಟಿದ್ದೀನಿ ಅಂತ ಅಲ್ಲಿ ಬರೆಯುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿ ಇರುವಾಗ ಅಲ್ಲಿ ಜನರಿಗೂ ಏನ್ ಮಾಡ್ತಾರೆ ಅಂದ್ರೆ ಅನೇಕ ಒಂದು ಶಿಫಾರಸನ್ನ ಅಥವಾ ಅನೇಕ ಅಧಿಕವಾದ ಒಂದು ವಿಷಯವನ್ನ ತಿಳಿಸ್ತಾರೆ. ಏನಂತ ತಿಳಿಸ್ತಾರೆ ಅಂದ್ರೆ ಏನಂತ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ ನೀವು ನನ್ನ ಪ್ರಕಾರ ಏನು ನಿಮ್ ಕೈಯಲ್ಲಾಗತ್ತೋ ಅದನ್ನ ನೀವು ಮಾಡ್ರಿ ಅಂತ ಹೇಳಿ ಜನರಿಗೆ ಅವರು ಕೇಳಿಕೊಳ್ಳುವಂತ ವಿಷಯ ಕೂಡ ಆ 29ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರೇ. ಸೊ ಆ ರೀತಿಯ ವಿಚಾರಗಳನ್ನೆಲ್ಲ ನೀವು ಈ ಪಾಠ ಆದ ನಂತರ ಓದ್ರಿ. ಕಡೆಗೆ ದಾವಿದನ ಪ್ರಾರ್ಥನೆಯನ್ನ ನೋಡುವಾಗ 10ನೇ ವಚನವನ್ನ ಓದೋಣ ಸಿಸ್ಟರ್, 29:10 ಓದ್ರಿ. ಇಪ್ಪತ್ತೊಂಬತ್ತನೇ ಅಧ್ಯಾಯ 10ನೇ ವಚನ ಓದಿ. ಓದ್ತೀರಾ ಯಾರಾದ್ರೊಬ್ರು? ಆ ನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರೇಹೇಲ್ಯನ ದೇವರೇ, ಯೆಹೋವನೇ, ಯುಗ ಯುಗಾಂತರದಲ್ಲಿಯೂ ನಿನಗೆ ಕೊಂಡಾಟವಾಗಲಿ. ಥ್ಯಾಂಕ್ ಯು ಬ್ರದರ್. ಕಂಟಿನ್ಯೂ ಮಾಡಿ, ಹಾಗೆ ಕಂಟಿನ್ಯೂ ಮಾಡಿ ಸಿಸ್ಟರ್. ಯೆಹೋವ ಮಹಿಮಾ ಪ್ರತಾಪ ವೈಭವ ಪರಾಕ್ರಮ ಪ್ರಭಾವಗಳನ್ನು ನಿನ್ನವು, ಭೂಮಿ ಆಕಾಶಗಳಲ್ಲಿರುವವೆಲ್ಲ ನಿನ್ನದೇ ಯಹೋವನೇ, ರಾಜ್ಯವು ನಿನ್ನದು, ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿರುತ್ತಿ. ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ, ನೀನು ಸರ್ವಾಧಿಕಾರಿಯು, ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತದೆ, ಎಲ್ಲಾ ದೊಡ್ಡಾಸ್ತಿಕೆಯು ಶಕ್ತಿಯು ನೀನೇ ಮೂಲನು. ಅದಾದ್ದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತೆ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ನೋಡ್ರಿ ಸಹೋದರ ಸಹೋದರೇ, ಆ ಪ್ರಾರ್ಥನೆಯನ್ನ ನೀವು ಕೇಳುವಾಗ ಎಂತ ಒಂದು ಪ್ರಾರ್ಥನೆ ಅಂದ್ರೆ ಹೇಳ್ತಾರೆ, ನೀನೇ ಎಲ್ಲಾ ಸೃಷ್ಟಿಗೂ ನೀವು ಏನ್ರಿ ಮೂಲ ಕಾರಣರಾಗಿದ್ದೀರಾ, ಎಲ್ಲಾನು ನಿಮ್ದೇ ಆಗಿದೆ. ಸೊ ನಾವು ಕೊಡುವಂತದ್ದು ಕೂಡ ನಿಮ್ಮದೇ ಆಗಿರೋದ್ರಿಂದ ತಂದೆಯಾದ ದೇವ್ರೆ ನಿನ್ನ ನಾಮವನ್ನ ನಾವು ಪೂಜಿಸ್ತೀವಿ ಅಂತ ಹೇಳುವ ಒಂದು ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ಒಂದು 29ನೇ ಅಧ್ಯಾಯವನ್ನ ಇನ್ನ ನೀವು ನಿಧಾನಕ್ಕೆ ಓದ್ ನೋಡಿದ್ರೆ ದಾವಿದನು ಯಾವ ರೀತಿಯ ಒಂದು ಪ್ರಾರ್ಥನೆಯನ್ನ ಮಾಡಿ ಅಲ್ಲಿ ನಡೆಸ್ತಾರೆ ಅಂತ ನೋಡ್ತೀವಿ. ಅದು ಮಾತ್ರವಲ್ಲ, ಈ ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ, ದಾವಿದನು ದೇವರ ಆಲಯವನ್ನ ಕಟ್ಟೋದಿಕ್ಕೆ ಆತನಿಗೆ ಎಂತ ಒಂದು ಮನಸ್ಸು ಇತ್ತು ಅಂತ ನೋಡ್ಬೇಕಾದ್ರೆ ಅವನ ಏನ್ರಿ ಮಿಕ್ಕಿರುವಂತ ಜೀವನ ಪೂರ್ತಿಯಾಗಿ ಅವನಿಗೆ ಬಲ ಇರುವ ತನಕ ಈ ದೇವರ ಆಲಯವನ್ನ ಕಟ್ಟೋದಿಕ್ಕೆ ಎಲ್ಲಾ ವಸ್ತುಗಳನ್ನ ತಯಾರಿ ಮಾಡ್ತಾ ಇದ್ರು ಅಂತಾನು ನಾವು ನೋಡಿದ್ದೀವಿ ಸಹೋದರ ಸಹೋದರ. ನೀವು ಆ ಒಂದು ಲೆಕ್ಕ ನೀವು ನೋಡಿದ್ರೆ ಎಷ್ಟೋ ವಿಷಯಗಳನ್ನ, ಎಷ್ಟೋ ಬಂಗಾರ, ಎಷ್ಟೋ ಏನ್ರಿ ಗೋಲ್ಡು, ಸಿಲ್ವರು, ಹಿತ್ತಾಳೆ, ತಾಮ್ರ, ಕಬ್ಬಿಣ ಇದನ್ನೆಲ್ಲ ಶೇಖರಣೆ ಮಾಡಿದ್ದಾರೆ. ಎಷ್ಟೋ ಟನ್ ಟನ್ ಗಟ್ಟಲೆ ಶೇಖರಣೆ ಮಾಡಿದ್ದಾರೆ, ಯೋಚನೆ ಮಾಡ್ರಿ. ಅದನ್ನೆಲ್ಲ ನೀವು ಓದುವಾಗ ನಮ್ಗೆ ಮೈ ಜುಮ್ ಅಂತದೆ. ಯಾಕಂದ್ರೆ ದಾವಿದನು ಅರಸನಾಗಿದ್ರು ಅವನು ಅವನಿಗಿರುವಂತ ಸಾಲಮೂನನ್ನ ಅವನು ರಾಜನು ಮಾಡೋದಕ್ಕಿಂತ ಮುಂಚೆ ಅವನು ಅನೇಕ ಸಂಕಷ್ಟಗಳಲ್ಲಿದ್ರು ಅವನಿಗೆ ದೇವರು ಕೊಟ್ಟಿದ್ದಂತ ಒಂದಷ್ಟು ಕಾಲ ಸಮಯಕ್ಕೆ ಅವನು ಯಾವ ರೀತಿ ಇದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅವನ ಸಮಯವನ್ನ ಸಂಪೂರ್ಣವಾಗಿ ದೇವಾಲಯವನ್ನ ಕಟ್ಟೋದಿಕ್ಕೆ
ಬೇಕಾಗಿರುವಂತ ವಸ್ತುಗಳನ್ನ ತಯಾರಿ ಮಾಡಿದ್ದೇ ಅಲ್ಲಿ ನಾವು ನೋಡುವಂತದ್ದು ಒಂದು ಹೈಲೈಟ್ ಆಗಿರೋದು ಸಹೋದರ ಸಹೋದರರೇ. ಸೊ ಇಷ್ಟು ವಿಷಯಗಳನ್ನ ನಾವು ನೋಡುವಾಗ ಇನ್ನೊಂದು ಕಾರ್ಯ ಏನಂದ್ರೆ, ಇದೇ ಒಂದು ಕನ್ಕ್ಲೂಷನ್ನ ಇದೇ ಒಂದು ವಿಷಯವನ್ನ ನೀವು ಕೀರ್ತನೆ 84ನೇ ಅಧ್ಯಾಯ ಕೂಡ ಓದ್ ನೋಡಿದ್ರೆ ಪ್ರಾರಂಭದ ಒಂದಷ್ಟು ವಿಷಯ ವಚನಗಳು ಯಾವ ರೀತಿ ಆತನಿಗೆ ದೇವಾಲಯದ ಮೇಲೆ ಅವನಿಗಿದ್ದಂತ ಪ್ರೀತಿಯನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಅದನ್ನ ಅದ್ರಲ್ಲಿ ಒಂದು 2-3 ವಚನ ಮಾತ್ರ ಓದೋಣ. ಕೀರ್ತನೆ 84ನೇ ಅಧ್ಯಾಯದಲ್ಲಿ ಸ್ಟಾರ್ಟಿಂಗ್ ಒಂದು 2-3 ವಚನಗಳನ್ನ ಮಾತ್ರ ಓದಿ ನೋಡೋಣ. ಅದಾದ ನಂತರ ನೀವು ಇದನ್ನು ನೀವು ಮನೆಯಲ್ಲಿ ಓದ್ರಿ. ಕೀರ್ತನೆ 84ನೇ ಅಧ್ಯಾಯ 1-2 ವಚನಗಳನ್ನ ಓದಿ. ಸೇನಾಧೀಶ್ವರನಾದ ಯಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೇನಾಧೀಶ್ವರನಾದ ಯಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು, ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗುಗಳನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ನೋಡಿ, ಅದನ್ನು ಇದೆಲ್ಲ ನೀವು ಸಮೃದ್ಧಿ. ದೇವಾಲಯದಲ್ಲಿ ಇರುವಂತದ್ದು ಎಂತ ಆಶೀರ್ವಾದದ ಒಂದು ವಿಷಯ ಅಂತ ಅಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಅದರಿಂದ ಈ ಕಾರ್ಯಗಳನ್ನೆಲ್ಲ ನಾವು ನೋಡುವಾಗ ಸಹೋದರ ಸಹೋದರರೇ, ದಾವೀದನ ಜೀವನವನ್ನ ಆಲ್ಮೋಸ್ಟ್ ನಾವು ಮುಕ್ಕಾಲು ಭಾಗ ಆತನ ಜೀವನವನ್ನ ನೋಡಿದೀವಿ ಇಷ್ಟ ತನಕ ಈ ಒಂದು ಚರಿತ್ರೆಯಲ್ಲಿ. ಪ್ರಾರಂಭದಿಂದ ನೋಡ್ಕೊ ಬಂದಾಗ ದೇವರಲ್ಲಿ ಆತನಿಗಿದ್ದ ಒಂದು ಪ್ರೀತಿ, ಒಂದು ಗೌರವವನ್ನ ನಾವು ಒಂದೊಂದು ಪಾಠದಲ್ಲೂ ನೋಡ್ಕೊ ಬರ್ತಾ ಇದ್ದೀವಿ. ಶೋಧನೆಗಳು ಮತ್ತೆ ಅವನಿಗೆ ಬಂದಂತ ಎಲ್ಲಾ ರೀತಿಯ ಶೋಧನೆಗಳು, ಸಂಕಷ್ಟಗಳು ಇದೆಲ್ಲ ಬಂದ್ರೂ ಅವರು ದೇವರ ಒಂದು ವಿಷಯವನ್ನ ಅಥ ದೇವರ ಒಂದು ಭರವಸೆಯಲ್ಲಿ ಅವರು ಯಾವುದೇ ರೀತಿಯ ಕೊರತೆಯನ್ನು ತೋರಿಸಿಲ್ಲ. ದೇವರನ್ನ ಅವರು ತಾತ್ಕಾಲಿಕವಾಗಿ ಒಂದಷ್ಟು ಸಮಯದಲ್ಲಿ ಅವರು ದೇವರ ವಿರುದ್ಧವಾಗಿ ನಡೆದ್ರು, ಅವರು ಮತ್ತೆ ಆ ಪಾಪಕ್ಕೆ ಕ್ಷಮಾಪಣೆಯನ್ನ ಕೇಳೋದಿಕ್ಕೆ ದೇವರ ಹತ್ರನೇ ಬಂದ್ರು ವಿನಃ ಬೇರೆ ಯಾವುದೂ ಉಪಾಯಗಳನ್ನ ಅವರು ಉಂಟು ಮಾಡಿಕೊಂಡಿಲ್ಲ ಸಹೋದರ ಸಹೋದರರೇ. ಆ ರೀತಿಯಲ್ಲಿ ಇಲ್ಲಿ ದೇವಾಲಯವು ನಿರ್ಮಾಣ ಆಗಬೇಕು. ದೇವರು ನೀನು ದೇವಾಲಯವನ್ನ ಕಟ್ಬೇಡ ಅಂತ ಹೇಳುವಾಗ ಅಲ್ಲಿ ಕುಗ್ಗೋಗಿ ಅವರು ಯಾವುದೇ ರೀತಿಯ ಕೆಲಸ ಮಾಡದೆ ಅವ್ರಿಗಿರುವಂತ ಕಾಲ ಸಮಯವನ್ನ ತುಂಬಾ ಆರಾಮಾಗಿ ಕಳೆದ್ರ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಇಲ್ಲ ಸಹೋದರ ಸಹೋದರರೇ. ದೇವರ ಒಂದು ಮಾತಿಗೆ ಬೆಲೆ ಕೊಟ್ಟು ಆ ಆಲಯಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ರೆಡಿ ಮಾಡಿದ್ರಲ್ಲ, ಅದು ಅವರ ಒಂದು ವಿಶೇಷವಾದ ಗುಣ ಸಹೋದರ ಸಹೋದರರೇ. ಒಬ್ಬ ಆಳಾಗಿ ಒಬ್ಬ ಅರಸನಾದ್ರೂ ದೇವರ ಆಜ್ಞೆಗೆ ಯಾವ ರೀತಿ ಅವರು ಆ ಗೌರವವನ್ನ ಕೊಟ್ಟು ಆ ಶಂಗರಣೆ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು ಅಂತಾನು ನಾವು ನೋಡ್ತೀವಿ. ಆ ರೀತಿ ಇರುವಾಗ ಸಹೋದರ ಸಹೋದರರೇ, ನಮಗೆ ಈ ದಿನದಲ್ಲಿ ಪಾಠ ನಾವು ನೋಡ್ಬೇಕಾದ್ರೆ ದಾವಿದನಲ್ಲಿ ಇದ್ದ ಆ ಒಂದು ದೇವರಿಗೆ ಅವರು ವಿಶೇಷವಾದ ಒಂದು ಪ್ರೀತಿಯನ್ನ ಇಟ್ಟಿದ್ರು. ದೇವರ ಒಂದು ವಿಷಯದಲ್ಲಿ ದೇವರಿಗೆ ಒಂದು ಮನೆಯನ್ನ ಕಟ್ಟಬೇಕು ಅಂತ ಅವರ ಮನಸ್ಸಲ್ಲಿ ಬಂದಿದ್ದು ಅಲ್ವಾ. ಅವನ ಅರಮನೆಯನ್ನ ಕಟ್ತಾ ಇರುವಾಗ ಆ ಕಟ್ಟಿ ಮುಗಿದ ನಂತರ ದಾವಿದನಿಗೆ ಒಂದು ಮನಸ್ಸು ಏನಾಗತ್ತಂದ್ರೆ, ನಾನು ಈ ತುಂಬಾ ಒಂದು ಅದ್ಭುತವಾದ ಒಂದು ಅರಮನೆಯಲ್ಲಿ ಇದ್ದೀನಿ, ದೇವರು ಈ ರೀತಿಯ ಒಂದು ಏನ್ರಿ ಗೂಢಾರ್ಥದಲ್ಲಿದ್ದಾರಲ್ಲ ಅಂತ ಹೇಳಿ ಅವರಿಗೆ ಒಂದು ಅರಮನೆಯನ್ನ ಕಟ್ಟಬೇಕು ಅಂತ ಹೇಳುವಾಗ ಅವರ ಮನಸ್ಸಲ್ಲಿ ತುಂಬಾ ಒಳ್ಳೆಯ ಒಂದು ವಿಷಯ ಬಂದ್ರು ದೇವರ ಆಜ್ಞೆಗೆ ಅವರು ಕಿವಿಗೊಟ್ಟು ಅವರು ಆ ಆಲಯವನ್ನ ನಿರ್ಮಾಣ ಮಾಡೋದಿಕ್ಕೆ ಅವರು ಪ್ರಯತ್ನಗಳನ್ನ ಮಾಡದೆ ಅದಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ಸಂಗ್ರಹಣೆ ಮಾಡಿಸ್ತರು ಅಂತ ನೋಡ್ತೀವಿ. ಸೊ ನಮ್ಮ ಜೀವನದಲ್ಲೂ ಸಹೋದರ ಸಹೋದರರೇ, ದೇವರಿಗೋಸ್ಕರ
ಏನೇನೋ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ, ದೇವರಿಗೋಸ್ಕರ ಏನೇನೋ ಮಾಡಬೇಕಂತ ನಮ್ಮ ಮನಸ್ಸು ಯಾವಾಗ್ಲೂ ಅದಕ್ಕೆ ತವಕದಿಂದ ಇರ್ತದೆ. ಆದ್ರೆ ಸಹೋದರ ಸಹೋದರರೇ, ದೇವರ ವಾಕ್ಯದಿಂದ ದೇವರ ಒಂದು ಸಂಕಲ್ಪದ ಪ್ರಕಾರ ನಾವು ಮಾಡೋದಿಕ್ಕೆ ನಮ್ಮ ಪ್ರಯತ್ನಗಳನ್ನ ಯಾವಾಗ್ಲೂ ಮಾಡ್ಕೋಬೇಕು. ನಮ್ಮ ಒಂದು ಸಂತೋಷ, ನಾವು ದೇವರನ್ನ ಮೆಚ್ಚೋದಿಕ್ಕೆ ಮಾಡುವಂತ ವಿಷಯಗಳು ಅದೆಲ್ಲ ನಾವು ಮಾಡಬೇಕು ಅಂತ ಮನಸ್ಸಲ್ಲಿದ್ದಾಗ ದೇವರು ಯಾವುದೋ ರೀತಿಯಲ್ಲಿ ನಮಗೆ ಅವರಿಗೆ ಆ ವಿಷಯಗಳು ಇಷ್ಟ ಇಲ್ಲ, ನೀನು ನನ್ನ ಒಂದು ಚಿತ್ತ ನಿನಗೆ ಇದೇ ಇದೆ, ಇದನ್ನೇ ಮಾಡು ಅಂತ ಹೇಳುವಾಗ ಆ ವಿಷಯವನ್ನ ಕೇಳಿ ನಾವು ದೇವರಿಗೆ ಆ ಒಂದು ಏನ್ರಿ ನಾವು ವಿಧೇಯರಾಗಿದ್ದು ಆ ಕೆಲಸವನ್ನ ಮಾಡೋದಿಕ್ಕೆ ನಾವು ಮುಂದೆ ಬರಬೇಕು ಸಹೋದರ ಸಹೋದರರೇ. ಅದು ಮಾತ್ರವಲ್ಲ, ಇಲ್ಲಿ ಇನ್ನೊಂದು ವಿಷಯ ಏನ್ ನೋಡ್ತೀವಿ ಅಂದ್ರೆ, ಯಾವ ರೀತಿ ದಾವೀದನು ಸೊಲೊಮೋನನಿಗೂ ಅಲ್ಲಿರುವ ಯಹೂದ್ಯರಿಗೂ ಆ ಒಂದು ಧೈರ್ಯವನ್ನ ತುಂಬಿಸಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀರಿ ಅಂತ ಅವರಿಗೆ ಒಂದು ಹುಮ್ಮಸ್ಸನ್ನ ತುಂಬಿಸಿದ್ರು, ಅದೇ ರೀತಿಯಲ್ಲಿ ಈ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನು ನಮಗೆ ದಾವೀದನ ರೀತಿಯಲ್ಲಿ ನಮ್ಮ ದೇವಾಲಯವನ್ನ ನಾವು ನಿರ್ಮಾಣ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಧೈರ್ಯವನ್ನ ನಮಗೆ ತುಂಬಿಸ್ತಾರೆ ಸಹೋದರ ಸಹೋದರನೇ. ಧೈರ್ಯವನ್ನ ಮಾತ್ರ ತುಂಬಿಸೋದಲ್ಲ, ನೀವು ದೇವಾಲಯವಾಗಿ ನಿರ್ಮಾಣ ಆಗ್ತಾ ಇರೋದು ನಿಮಗೆ ಪ್ರಜ್ಞೆ ಇರ್ಲಿ ಅಥವಾ ನಿಮಗೆ ಒಂದು ವಿಷಯ ನಿಮಗೆ ಜ್ಞಾಪಕವಾಗಿರ್ಲಿ, ಯಾಕಂದ್ರೆ ದೇವರು ನಿಮ್ಮೊಳಗೆ ವಾಸ ಮಾಡೋದಿಕ್ಕೆ ಅವರು ಬಯಸ್ತಾ ಇದ್ದಾರೆ. ಅದರಿಂದ ಆಲಯವು ಶುದ್ಧವಾಗಿರ್ಲಿ, ಆಲಯವು ದೇವರ ಚಿತ್ತಕ್ಕೆ ಅನುಸಾರವಾಗಿರ್ಲಿ ಅಂತ ಹೇಳಿ ಅಲ್ಲಿ ಪೌಲನು ಸಭೆಗೆ ಅತಿ ಹೆಚ್ಚಾದ ಮಾತುಗಳನ್ನ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಅದರಿಂದ ಈ ವಿಷಯಗಳು ನಮ್ಮ ಮನಸ್ಸಲ್ಲಿ ಇಡೋಣ. ಕಡೆಯದಾಗಿ ಇನ್ನೊಂದು ವಚನ ಕೂಡ ಓದೋಣ, ಎಫೆಸ್ಯರಿಗೆ ಬರೆದ ಪತ್ರಿಕೆ 2:19-22 ಎಫೆಸ್ಯರಿಗೆ ಬರೆದ ಪತ್ರಿಕೆ 2:19-22. ಓದನ ಯಾರಾದ್ರೂ ಓದನ? ಹೀಗಿರಲಾಗಿ ಹೀಗಿರಲ್ಲ ಓದಿ ಸಿಸ್ಟರ್, ಸಿಸ್ಟರ್ ಓದಿ. ಓದಿ ಓದಿ ಯಾರಾದ್ರೂ. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರಾಗಿದ್ದೀರಿ, ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದ ಉಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. 22 ತನಕ ಓದರ ಸಿಸ್ಟರ್. ಏಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು, ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಸಹೋದರ ಸಹೋದರರೇ, ನೋಡ್ರಿ ದಾವೀದನ ವಿಷಯದಲ್ಲಿ ನಾವು ನೋಡಿದಾಗ ಅವನು ದೇವಾಲಯವನ್ನ ಕಟ್ಟೋದಿಕ್ಕೆ ಲಿಟ್ರಲ್ ಆಗಿ ನಾವೀಗ ಮನೆ ಕಟ್ತೀವಲ್ಲ ಆ ರೀತಿ ಕಟ್ಟುವ ದೇವಾಲಯವನ್ನೇ ಅವರು ಅಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟು ದೇವರ ಒಂದು ಏನ್ರಿ ಲೇಖನದ ಪ್ರಕಾರ ಅವರು ಏನ್ ರೀತಿ ಬರೆದವರೋ ಯಾವ ರೀತಿ ದಾವೀದನಿಗೆ ತಿಳಿಸಿದ್ರೋ ಆ ರೀತಿನೇ ಕಟ್ಟಬೇಕು ಅಂತ ಒಂದು ಒಂದು ಸಂಪೂರ್ಣತೆಯನ್ನ ಸಾಲಮೋನನಿಗೆ ಕೊಟ್ಟು ಅದನ್ನ ನಿರ್ಮಾಣ ಮಾಡಿದ್ರು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಅದೇ ರೀತಿಯಲ್ಲಿ ನಮಗೂ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಈ ಸತ್ಯದ ಮಾರ್ಗದಲ್ಲಿ ಬಂದಿರುವ ನಮಗೆ ದೇವರು ನಾವು ನಮ್ಮ ಹೃದಯಗಳನ್ನ ದೇವಾಲಯವಾಗಿ ಮಾರ್ಪಡೆ ಮಾಡೋದಿಕ್ಕೆ ಅತಿ ಹೆಚ್ಚಾದ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನಮಗೆ ಅನೇಕ ವಸ್ತುಗಳು ಆ ಒಂದು ದೇವಾಲಯ ನಿರ್ಮಾಣ ಆಗೋದಿಕ್ಕೆ ಎಲ್ಲಾ ರೀತಿಯ ಬೆಳ್ಳಿ ಬಂಗಾರ ಅಂತ ದೇವರ ವಾಕ್ಯಗಳನ್ನ ನಮಗ್ ಕೊಟ್ಟು ನಾವು ಈ ದೇವಾಲಯವನ್ನ ನಾವು ನಿರ್ಮಾಣ ಮಾಡೋದಿಕ್ಕೆ ನಮ್ಗೆ ಎಲ್ಲಾ ತಯಾರಿಗಳನ್ನ ಮಾಡಿ ಒಂದೊಂದು ದಿನಾನು ಯೇಸು ಕ್ರಿಸ್ತನ ಮೂಲಕ ನಮ್ಗೆ ಈ ವಿಷಯಗಳನ್ನ
ಕೊಡ್ತಾನೆ ಇದ್ದಾರೆ. ಆಲಯವನ್ನ ಸರಿಯಾದ ರೀತಿಯಲ್ಲಿ ಕಟ್ತಾ ಇದ್ದೀವ ಅಥವಾ ಆಲಯವು ದೇವರ ಚಿತ್ತಕ್ಕೆ ಅನುಸಾರವಾಗಿ ಕಟ್ಟದೆ ನಮ್ಮ ಒಂದು ಸಂತೋಷ ಸುಖ ನಮ್ಮ ಒಂದು ಸಂಕಲ್ಪಕ್ಕೆ ಪ್ರಕಾರ ನಾವು ಕಟ್ತಾ ಇದ್ದೀವ, ಅಥವಾ ಆಲಯವು ಕಟ್ಟುವ ವಿಷಯದಲ್ಲಿ ನಾವು ನಿಂತಿದ್ದೀವ, ಅಥವಾ ಆಲಯ ನಿರ್ಮಾಣ ಆಗೋದು ಅಲ್ಲಿ ಅಲ್ಲಿ ಸ್ಥಗಿತವಾಗಿದೆಯಾ, ಇದೆಲ್ಲಾನು ನಾವು ಈ ಒಂದು ಪಾಠದಲ್ಲಿ ನಾವು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳೋಣ. ಸುಮಾರು ವಾಕ್ಯಗಳನ್ನ ಕೊಟ್ಟಿದ್ದೀನಿ, ಆ ವಾಕ್ಯಗಳನ್ನ ಮತ್ತೆ ಓದ್ರಿ. ಅಲ್ಲಿ ದಾವಿದನು ಎಂಥ ಒಂದು ಶ್ರೇಷ್ಠವಾದ ಕೆಲಸವನ್ನ ಮಾಡಿದ್ದಾರೆ ಅಂತ ನಮಗೆ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಆತ್ಮೀಕ ರೀತಿಯಲ್ಲಿ ನಾವು ಹೋಲಿಸಿ, ನಾವು ದೇವರ ಆತ್ಮವನ್ನ ಪಡೆದವರಾಗಿರೋದ್ರಿಂದ ದೇವರೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಯಾವ ರೀತಿ ದಾವಿದನು ಆ ದೇವಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಆ ಒಂದು ವಸ್ತುಗಳನ್ನ ಸಂಗ್ರಹಣೆ ಮಾಡಿದ್ರು, ಅದೇ ಹುಮ್ಮಸ್ಸು ಅದೇ ಧೈರ್ಯ ಅದೇ ದೃಢತೆಯಿಂದ ನಮ್ಮ ಈ ದೇಹವನ್ನ ವಿಶೇಷವಾಗಿ ನಮ್ಮ ಹೃದಯವನ್ನ ಸಹೋದರ ಸಹೋದರರೇ ದೇವರ ಆಲಯವಾಗಿ ನಾವು ಮಾರ್ಪಾಡು ಮಾಡಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನನ್ನ ತಂದೆಯು ನಿಮ್ಮಲ್ಲಿ ಬಂದು ವಾಸ ಮಾಡಿ ನಿಮ್ಮ ಜೊತೆ ಇರೋದಿಕ್ಕೆ ನಾವು ಬಯಸ್ತೀವಿ, ಅದರಿಂದ ನೀವು ತಯಾರಾಗಿರಿ ಅಂತ ಹೇಳ್ತಾರೆ. ಅದರಿಂದ ಈ ದಿನದಲ್ಲಿ ಈ ಕೂಡಿರುವ ಈ ಕಾಲ ಸಮಯದಲ್ಲಿ ನಾವು ಗಮನ ನಮ್ಮ ಹೃದಯವೆಂಬ ಒಂದು ದೇವಾಲಯವನ್ನ ನಾವು ಪರಿಶುದ್ಧತೆ ದೇವರ ಸಿಚ್ಚಕ್ಕೆ ಅನುಸಾರವಾಗಿ ಇರುವಂತ ಒಂದು ನಿರ್ಮಾಣವನ್ನ ಮಾಡೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋಣ. ಸೊ ಬರುವಂತ ದಿನಗಳಲ್ಲಿ ದೇವರ ಚಿತ್ತ ಇದ್ರೆ ನಾವು ಈ ವಿಷಯಗಳನ್ನ ಮತ್ತೆ ನಾವು ಈ ಪಾಠ ಆದ ನಂತರ ದಯವಿಟ್ಟು ನೀವೆಲ್ಲ ಮುಚ್ಚಿಬಿಟ್ಟು ಮತ್ತೆ ಈಗ ಊಟಕ್ಕೆ ತಯಾರಿ ಆಗೋದು ಮತ್ತೆ ಊಟದ ವಿಷಯದಲ್ಲಿ ಮತ್ತೆ ಲೋಕದ ಒಂದು ಕಾರ್ಯದಲ್ಲಿ ನೀವು ತೊಡಗದೆ ನಿಮ್ಗೆ ಸಮಯ ಸಿಗುವಾಗ ಈ ವಚನಗಳೆಲ್ಲ ದಯವಿಟ್ಟು ಓದ್ರಿ. ಇದರಲ್ಲಿ ನಾವು ವಚನಗಳನ್ನ ಓದುವಾಗ ನಮಗೆ ದೇವರ ಆತ್ಮದಿಂದ ಅನೇಕ ಧೈರ್ಯದ ಮಾತುಗಳು ಅನೇಕ ದೃಢತೆಯ ಮಾತುಗಳು ನಮಗೆ ಸಿಗತ್ತೆ. ಅದನ್ನೆಲ್ಲ ನಾವು ಮನಸ್ಸಿಗೆ ತಂದ್ಕೊಂಡು ನಾವು ನಿರ್ಮಾಣ ಮಾಡಬೇಕು ಅಂತ ಹೊರಟಿರುವ ಈ ದೇವಾಲಯವನ್ನ ನಾವು ಅತಿ ಶೀಘ್ರವಾಗಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ಅದನ್ನ ಶುದ್ಧವಾಗಿ ಇಟ್ಟು ದೇವರು ಬಂದು ವಾಸ ಮಾಡೋದಕ್ಕೆ ನಾವು ತಯಾರಿಸ್ಕೊಳ್ಳೋಣ ಸಹೋದರ ಸಹೋದರರೇ. ಅದರಿಂದ ಈ ವಾಕ್ಯಗಳನ್ನ ನಾವು ದೇವರು ಈ ದಿನದಲ್ಲಿ ಕೊಟ್ಟರು, ಅದರಿಂದ ನಾವು ದೇವರಿಗೆ ಯಾವಾಗ್ಲೂ ಕೃತಜ್ಞತೆಯನ್ನ ಸಲ್ಲಿಸೋರಾಗಿದ್ದು ಈ ಪಾಠವನ್ನ ನಮಗೆ ಬರೆದಿಟ್ಟಿರುವ ಸಹೋದರರುಗಳಿಗೂ ನಾವು ಕೃತಜ್ಞತೆ ಸಲ್ಲಿಸೋರಾಗಿರ್ಬೇಕು. ಯಾಕಂದ್ರೆ ಈ ಒಂದು ಇದ್ದಂತ ಒಂದು ತಾಸು ಕಾಲ ಸಮಯವನ್ನ ದೇವರ ವಿಷಯವಾಗಿ ಆಲೋಚನೆ ಮಾಡೋದಿಕ್ಕೆ ಅವರುಗಳು ಕೊಟ್ಟಿದ್ದ ಮಾತುಗಳು ಇದನ್ನೆಲ್ಲ ನಮ್ಮ ಗಮನಕ್ಕೆ ತರೋದಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು. ಅದಕ್ಕೆ ದೇವರಿಗೂ ಮತ್ತೆ ಸಹೋದರ ಸಹೋದರರಿಗೂ ಧನ್ಯವಾದಗಳನ್ನ ಹೇಳ್ಕೊಳ್ತಾ ಈ ಪಾಠವನ್ನ ಮುಗಿಸೋಣ. ಬರುವಂತ ದಿನಗಳಲ್ಲಿ ದೇವರ ಚಿತ್ತ ಇದ್ರೆ ಈ ರೀತಿಯ ಪಾಠದ ಇನ್ನ ಮುಂದುವರೆದ ಭಾಗವನ್ನ ಕೂಡ ನಾವು ನೋಡಿ ಇನ್ನ ಈ ದೇವಾಲಯವನ್ನ ಎಷ್ಟು ಬೇಗ ದೇವರ ಚಿತ್ತಕ್ಕೆ ಅನುಸಾರವಾಗಿ ಕಟ್ಟೋದಕ್ಕಾಗತ್ತೋ ಅಷ್ಟು ಬೇಗ ನಾವು ಕಟ್ಟಿ ಈ ಓಟವನ್ನ ಮುಗಿಸೋದಿಕ್ಕೆ ದೇವರಲ್ಲಿ ನಾವು ಬಲವನ್ನ ದೃಢತೆಯನ್ನ ಆ ಒಂದು ಧೈರ್ಯವಾಗಿರೋದಿಕ್ಕೆ ನಾವು ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ಕೊಂಡು ಈ ವಾಕ್ಯಗಳನ್ನ ಮುಗಿಸ್ತೀನಿ. ದೇವರು ಈ ವಾಕ್ಯ ಥ್ಯಾಂಕ್ ಯು.